ಏನೋ ಭ್ರಮೆ ಅನ್ಕೊಂಡೆ. ಆ್ಯಕ್ಚುಲಿ ಸಮಥಿಂಗ್ ಇಸ್ ಹ್ಯಾಪನಿಂಗ್. ಯಾರೋ ನನ್ನನ್ನು ಗಮನಿಸ್ತಿರೋ ರೀತಿ, ನನ್ನ ಹಿಂದೆನೇ ನಿಂತು ನನ್ನನ್ನು ಅಬ್ಸರ್ವ್ ಮಾಡ್ತಿರೋ ರೀತಿ ನನಗೆ ಫೀಲ್ ಆಗ್ತಿತ್ತು. ತಕ್ಷಣ ತಿರುಗಿ ನೋಡಿದೆ, ಆದರೆ ಅಲ್ಲಿ ಯಾರೂ ಕಾಣಿಸ್ಲಿಲ್ಲ. ನಿಮಗೂ ಕೂಡ ಹಾಗೆ ಅನ್ನಿಸ್ತಿದೆ ಅಂದರೆ ನಿಜವಾಗ್ಲೂ ಇಲ್ಲಿ ಏನೋ ನಡೀತಿದೆ. ಯಾ ಗೈಸ್, ಐ ಫೀಲ್ ಸಮಥಿಂಗ್ ಇಸ್ ಫಾಲೋಯಿಂಗ್ ಅಸ್. ಐ ಮೀನ್, ಮನುಷ್ಯ ಅಲ್ಲ ಅನ್ಸುತ್ತೆ ನಿಮ್ಮೆಲ್ಲರಿಗೂ, ಇದು ಹೊರಗಡೆನೇ ನಡೀತಾ ಇದೆ, ಆದರೆ ನನಗೆ ಮನೇಲೇ ನಡೀತಾ ಇದೆ. ಯಾವಾಗಲೂ ಇಲ್ಲದೆ ಇರೋದು, ಸಡನ್ನಾಗಿ ಹಾಲು ಒಡೆದೋಗೋದು, ಫುಡ್ ಸ್ಮೆಲ್ ಬರೋದು, ಎಲ್ಲ ವಿಚಿತ್ರ ಅನ್ಸುತ್ತೆ. ಮನೇಲಿ ಒಂಟಿಯಾಗಿ ತುಂಬಾ ಸಲ ಇದ್ದೀನಿ, ಆದರೆ ಯಾವತ್ತೂ ಈ ಥರ ಅನಿಸಿರಲಿಲ್ಲ. ನಿಜವಾಗ್ಲೂ ನನಗೇನೂ ಅರ್ಥ ಆಗ್ತಿಲ್ಲ, ತುಂಬಾ ಅಂದರೆ ತುಂಬಾ ಭಯ ಆಗ್ತಿತ್ತು. ನನ್ನನ್ನು ಯಾರೋ ಫಾಲೋ ಮಾಡ್ತಿದ್ದಾರೆ, ನನ್ನನ್ನು ಯಾರೋ ಗಮನಿಸ್ತಾ ಇದ್ದಾರೆ ಅನ್ನಿಸ್ತಿತ್ತು. ಎಷ್ಟು ಸಲ ನೋಡಿದ್ರು ಆ ಕಡೆ ಯಾರೂ ಇರ್ತಿರ್ಲಿಲ್ಲ, ನನ್ನ ಪಕ್ಕದಲ್ಲೇ ಇದ್ದಾರೆ ಅನ್ನಿಸ್ತಿತ್ತು, ನೋಡಿದ ತಕ್ಷಣ ಯಾರೂ ಕಾಣ್ತಿರ್ಲಿಲ್ಲ. ಇಲ್ಲಿ ನೋಡಿ, ಇದೆಲ್ಲರಿಗೂ ನಡೆಯುತ್ತೆ. ದಿಸ್ ಈಸ್ ನಾಟ್ ಕೋಇನ್ಸಿಡೆನ್ಸ್. ಏನೋ ಇದೆ. ಮಾರ್ನಿಂಗ್ ಜಾಗಿಂಗ್ ಮಾಡ್ತಿರ್ಬೇಕಾದ್ರೆ ಯಾರೋ ನನ್ನ ಸೀಕ್ರೆಟಾಗಿ ನೋಡ್ತಿದ್ದಾರೇನೋ, ಫಾಲೋ ಮಾಡ್ತಿದ್ದಾರೇನೋ ಅಂತ ಅನಿಸುತ್ತೆ. ನಾನು ಹಿಂದೆ ತಿರುಗಿ ನೋಡಿದ್ರೆ ಯಾರೂ ಇರಲ್ಲ. ಬರೀ ಒಂದಿನ ಅಲ್ಲ, ಪ್ರತಿದಿನ ಇದೇ ನಡೆಯುತ್ತೆ. ಮತ್ತೆ ಯಾಕೆ ಒಬ್ರಿಗೊಬ್ರು ಹೇಳ್ಕೊಳ್ಳಿಲ್ಲ? ಇದೆಲ್ಲ ನನ್ನ ಆಲೋಚನೆ ಅನ್ಕೊಂಡೆ, ಬಟ್ ಎವ್ರಿವನ್ ಫೇಸಿಂಗ್ ದ ಸೇಮ್ ಅಂತ ಈಗ ಗೊತ್ತಾಯ್ತು. ಇದೆಲ್ಲನೂ ಕೂಡ ಗೇಮ್ ಆಡ್ದಾಗಿಂದನೇ ಆಗ್ತಿರೋದು. ಗೇಮಾ? ಬಟ್ ನಂಗೆ ಯಾಕೋ. ವರುಣ್, ಜಾಸ್ತಿ ಯೋಚನೆ ಮಾಡಬೇಡ. ಗೈಸ್, ಟಾಪಿಕ್ ಎಲ್ಲೋ ಹೋಗ್ತಿದೆ. ಫಸ್ಟ್ ನಾವು ಆ ಪೊಲೀಸ್ ಸ್ಟೇಷನ್ ಮ್ಯಾಟ್ರ್ ಯೋಚನೆ ಮಾಡೋಣ. ನಾನು ಹೋಗ್ತೀನಿ ಬಿಡು. ಸರಿ, ನಾನು ಕೂಡ ಬರ್ತೀನಿ. ತಡಿ, ನೀನು ಬೇಡ ಬಿಡು, ಫಸ್ಟ್ ನಾನು ಹೋಗಿ ಮೀಟ್ ಆಗಿ ಬರ್ತೀನಿ. ಸರಿ, ಅಲ್ಲಿ ಏನಾದ್ರೂ ಪ್ರಾಬ್ಲಮ್ ಆಯಿತು ಅಂದರೆ ನನಗೆ ಕಾಲ್ ಮಾಡು. ಸರಿ ಮತ್ತೆ, ಬಾಯ್. ಸರ್, ಶೋಭನ್ ಮ್ಯಾಟ್ರ್ ನೋಡೋ. ವರುಣ ಬಾ, ಕೂತ್ಕೋ. ಡೇವಿಡ್ ನಿನಗೆ ಎಷ್ಟು ವರ್ಷದಿಂದ ಫ್ರೆಂಡು? ಒಂದು 5 ವರ್ಷದಿಂದ ಅವ್ನು ನನಗೆ ಫ್ರೆಂಡು ಸರ್. ಅವ್ರು ಇಲ್ಲಿಗೆ ಶಿಫ್ಟ್ ಆದ್ಮೇಲೆ ನಾವು ಫ್ರೆಂಡ್ಸ್ ಆಗಿದ್ದು. ಅವತ್ತು ರಾತ್ರಿ ಏನು ನಡೀತು? ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಸರ್. ಆ ದಿನ ರಾತ್ರಿ ಏನು ನಡೀತು ಅಂತ ಕೇಳ್ತಾ ಇದ್ದೀನಿ. ಎಲ್ಲರೂ ಸೇರಿ ಒಂದು ಗೇಮ್ ಆಡಿದ್ವಿ ಸರ್. ಏನು ಗೇಮು? ಏನೋ ಸರ್, ಡೇವಿಡೇ ತೊಗೊಬಂದ ಏನೋ ಹೊಸ ಗೇಮು ಅಂತ. ಏನು ಗೇಮು ಅಂತ ಗೊತ್ತಿಲ್ಲದೇ ಆಟ ಆಡ್ದ? ನಿಜವಾಗ್ಲೂ ಗೊತ್ತಿಲ್ಲ ಸರ್ ಆ ಗೇಮ್ ಬಗ್ಗೆ. ಆ ನೈಟೇ ಗೊತ್ತಾಗಿದ್ದು ನನಗೆ. ಆ ಗೇಮ್ ಹೆಸರು ಚೌಸಾರ್. ಚೌಸಾರಾ? ಹ್ಞೂ, ಸರಿ ಆಯಿತು. ಗೇಮ್ ಆಡಿದ್ಮೇಲೆ? ಅದಾದ್ಮೇಲೆ ಏನಾಯಿತು? ಹೋಗಿ ಮಲ್ಕೊಂಡ್ವಿ ಸರ್. ಆದರೆ
ಬೆಳಿಗ್ಗೆ ಹೇಳೋ ಅಷ್ಟೊತ್ತಿಗೆ ಡೇವಿಡ್ ಸತ್ತೋಗಿದ್ದ ಸರ್. ಡ್ರೀಮ್ಸ್ ಮಾಡಿದ್ರ? ಸ್ವಲ್ಪ. ಡೀಟೈಲ್ ಆಗಿ ಹೇಳು. ನಿಜ ಸರ್. ಇಲ್ಲ ಅಂದ್ರೆ ಟ್ರೀಟ್ಮೆಂಟ್ ಬೇರೆ ರೀತಿ ಇರುತ್ತೆ. ನಿಜ ಸರ್ ಅಷ್ಟೇ. ನಿಮ್ ಫ್ರೆಂಡ್ಸ್ಗಳ ಮಧ್ಯದಲ್ಲಿ ಏನಾದರೂ ಜಗಳ ಐತ್ಯಾ? ಆ ಥರದ್ದೇನು ಇಲ್ಲ ಸರ್. ನಿಜ ಹೇಳು. ನಿಜವಾಗ್ಲೂ ಆ ಥರ ಏನು ಇಲ್ಲ ಸರ್. ನಿಮ್ ಫ್ರೆಂಡ್ಸ್ ಮಧ್ಯದಲ್ಲಿ ಬಿಸ್ನೆಸ್ ಅಂತ ಏನಾರು? ನೋ ಸರ್, ಅವೆಲ್ಲ ಏನಿಲ್ಲ. ಊರು ಬಿಟ್ಟು ಹೋಗ್ಬೇಡ, ಮತ್ತೆ ಅವಶ್ಯಕತೆ ಇದ್ರೆ ಕರಿತೀನಿ. ಸರ್, ಅವ್ನು ನಮ್ಮ ಫ್ರೆಂಡು ಸರ್. ಹಾರ್ಟ್ ಅಟ್ಯಾಕ್ ಬಂದು ಸತ್ತೋದ. ಆದರೂ ನಮ್ಮ ಮೇಲೆ ಯಾಕೆ ಡೌಟು ಸರ್? ನಾವ್ಯಾಕೆ ಸಾಯಿಸ್ತೀವ ಅವನ್ನ? ಅದು ನಿಮಗೆ ಗೊತ್ತಿರಬೇಕು ಸರ್. ಸರಿ ಸರಿ, ಇವಾಗ ನೀನು ಹೊರಡು. ಓಕೆ ಸರ್. ಸ್ವಲ್ಪ ಇನ್ಫಾರ್ಮೇಷನ್ ಕೊಡಬೇಕು ಅಂತ ಅನ್ಸಿದ್ರು, ನಮಗೆ ಕಾಲ್ ಮಾಡು. ಹಾಂ ಸರ್. ನೋಡು, ನಿನ್ನ ಫ್ರೆಂಡ್ಸ್ ಎಲ್ಲರೂ ನಮ್ಮ ಸಸ್ಪೆಕ್ಟ್, ಅಷ್ಟು ಈಸಿಯಾಗಿ ಬಿಡಲ್ಲ. ಏನ್ ನಡೀತು ನಿಜ ಹೇಳೋ. ರೈ, ನಿನ್ ಗೊತ್ತು ಅಂತ ನಾನು ಗೊತ್ತುಕೋಣ. ನನ್ಗೇನು ಗೊತ್ತಿಲ್ಲ. ಗೇಮ್ ಸ್ಟಾರ್ಟ್ ಮಾಡ್ದೋನ್ನೇ ಸಾಯಿಸ್ಬಿಟ್ರಲ್ಲ. ಬಿತ್ತು. ಹಲೋ ಡೇವಿಡ್, ಬರ್ತೀನಿ ತಡಿ. ಹಲೋ ವ್ಯೂವರ್ಸ್, ನಿಮಗೆ ತಿಳಿದಿರೋ ಚರಿತ್ರೆಯ ರಹಸ್ಯವನ್ನು, ಊಹೆಗೂ ಮೀರಿದ ಪ್ರಕೃತಿಯ ವಿಸ್ಮಯವನ್ನು, ಹಲವಾರು ಅದ್ಭುತಗಳನ್ನು ನಿಮ್ಮ ಮುಂದೆ ತರೋದಕ್ಕೆ ಈ ರಹಸ್ಯ ಕಾರ್ಯಕ್ರಮದಲ್ಲಿ ನಿಮ್ಮ ಮುಂದೆ ಬಂದಿದ್ದೇವೆ. ಇಲ್ಲಿವರೆಗೂ ಬರ್ಮುಡಾ ಟ್ರಯಾಂಗಲ್, ಈಜಿಪ್ಟ್ ಗೋಲ್ಡನ್ ಮಮ್ಮಿ, ಅಮೆರಿಕಾಲಿ ಏಲಿಯನ್ ಲ್ಯಾಂಡಿಂಗ್, ಆದಿಮಾನವರಿಂದ ಕಂಪ್ಯೂಟರ್ವರೆಗೂ ಎಲ್ಲ ರಹಸ್ಯವನ್ನು ತಿಳಿದಿದ್ದೇವೆ. ಆದರೆ ಇವತ್ತು ಒಂದು ಭಯಂಕರವಾದ ಆಟದ ಬಗ್ಗೆ ತಿಳ್ಕೊಳ್ಳೋಣ. ಆಟ ಅಂದರೆ ಅದು ಮಾಮೂಲಿ ಆಟ ಅಲ್ಲ. ಯುದ್ಧ ರಂಗದಲ್ಲಿ ಹೋರಾಡೋ ಸೈನಿಕ ಯುದ್ಧದ ರಂಗದಿಂದ ಬದುಕಿ ಬರಬಹುದು ಹೊರತು ಈ ಗೇಮಿಂದ ಬದುಕಿ ಬರೋದು ಅಷ್ಟು ಸುಲಭ ಅಲ್ಲ. ಆಟ ಅಂದರೆ ಯಾವುದೋ ರೆಸ್ಲಿಂಗು, ಯಾವುದೋ ಕುಸ್ತಿ ಅನ್ಕೊಂಡ್ರ? ಖಂಡಿತವಾಗ್ಲೂ ಅಲ್ಲ. ಇದಕ್ಕೆ ತುಂಬ ದೊಡ್ಡ ಚರಿತ್ರೆನೇ ಇದೆ. ಮನುಷ್ಯನ ನಾಗರಿಕತೆ ಶುರುವಾದಾಗಿಂದ ಈ ಆಟ ಬಳಕೆಯಲ್ಲಿದೆ. ಪೂರ್ವಕಾಲದಲ್ಲಿ ರಾಜರು ಯುದ್ಧದ ಬದಲಾಗಿ ಈ ಆಟ ಆಡ್ತಿದ್ರು. ಯಾಕಂದ್ರೆ ನಾಲ್ಕು ಜನಕ್ಕಿಂತ ಹೆಚ್ಚಾಗಿ ಆಟಾಡೋ ಈ ಆಟದಲ್ಲಿ ಆಟ ಆಡೋರು ಎಲ್ಲರೂ ಸತ್ತು ಕೇವಲ ಗೆದ್ದವರು ಮಾತ್ರ ಉಳಿತಾರೆ. ಅಷ್ಟಕ್ಕೂ ಈ ಆಟದಲ್ಲಿರೋ ಮಾಯ ಏನು? ಅಷ್ಟಕ್ಕೂ ಏನಕ್ಕಿದೆಲ್ಲ ನಡೀತಿದೆ? ಒಂದು ಗೇಮ್ ಆಡಿದ್ರೆ ಮನುಷ್ಯರು ಸತ್ತೋಗ್ತಾರ? ಮನುಷ್ಯನ ಪ್ರಾಣವನ್ನೇ ತೆಗೆಯೋ ಶಕ್ತಿ ಆ ಗೇಮ್ಗಿದೆಯಾ? ಹೇಳೋ ಜೋಸೆಫ್, ಎಲ್ಲಿದೆಯೋ? ನಮ್ಮ ವ್ಯಾಲಿ ಹತ್ರ ಕಣೋ. ಯೋ ಮಗ, ಇದೆಲ್ಲ ಗೇಮಿಂದನೇ ಕಣೋ. ಆ ಗೇಮ್ನ ಗಾರ್ಸ್ ಗೇಮ್ ಅಂತ ಕೂಡ ಅಂತಾರಂತೆ ಕಣೋ. ಆ ಗೇಮಲ್ಲಿ ಸತ್ತೋದ್ರೆ ನಿಜವಾಗ್ಲೂ ಸತ್ತೋಗ್ತಾರಂತೆ ಕಣೋ. ಏನೋ ಆಯ್ತು ನನಗೆ. ಫಸ್ಟಿಂದ ನನಗೆ ಈ ಗೇಮಲ್ಲಿ ಡೌಟ್ ಇತ್ತು ಕಣೋ, ಅದಕ್ಕೆ ಈಗ ಗೂಗಲ್ ಮಾಡಿದೆ. ತುಂಬ ಜನ ಈ ಗೇಮ್ ಆಡೇ ಸತ್ತೋಗಿದ್ದಾರಂತೆ ಕಣೋ. ಲೋ ಮ್ಯಾಮ್, ಇದೆಲ್ಲ ಯಾವುದೂ ಅಲ್ಲ. ಸಿ, ಅವರ್ ಲೈಫ್ಸ್ ಆರ್ ನಾರ್ಮಲ್. ನೀನು ತುಂಬ ಯೋಚನೆ ಮಾಡಿದೆ. ಅದಲ್ಲ ಕಣೋ, ಗೇಮ್ ಪ್ರಕಾರ ಫಸ್ಟ್ ಡೇವಿಡ್ ಸತ್ತೋದ್ನ, ಈ ಗೇಮ್ ಪ್ರಕಾರ ನೆಕ್ಸ್ಟ್ ನೀನೇ. ಹಾಂ, ಹುಚ್ಚಿಡ್ದಿದ್ದೇನೋ ನಿನಗೆ? ಸರಿ, ನಿಜವಾಗ್ಲೂ ಆ ಗೇಮಿಂದನೇ ಆಗಿದ್ರೆ ನಾನು ಸತ್ತೋಗ್ಬೇಕಿತ್ತಲ್ವಾ? ನಾನು ಸತ್ತಿದ್ದೇನೆ ಹೇಳು. ಲೋ ಡಬ್ಬ, ನನ್ನ ಬಗ್ಗೆ ನಿನ್ ಓವರ್ ಕಾನ್ಫಿಡೆನ್ಸ್ ಯಾಕೋ ನಿಂಗೆ? ಹೇಳೋದ್ ಕೇಳು. ಏನಕ್ಕೂ ಫ್ರಸ್ಟ್ರೇಟ್ ಆಗ್ತಿದ್ಯಾ? ನೀನು ಟೆನ್ಷನ್ ತಗೊಂಬೇಡ, ನನಗೂ ಟೆನ್ಷನ್ ಕೊಡ್ಬೇಡ. ಅರ್ಥ ಆಯ್ತಾ? ಅನಾವಶ್ಯಕವಾಗಿ ಏನೇನೋ ಯೋಚನೆ ಮಾಡ್ತಾನೆ. ವಿ ಆಲ್ ಮಿಸ್ ಡೇವಿಡ್ ಕಣೋ, ಹಂಗಂತ ಅಲ್ಲೇ ಸ್ಟಕ್ ಆಗಕ್ಕಾಗತ್ತಾ? ಲೋ ಪ್ಲೀಸ್ ಕಣೋ, ಹೇಳೋದ್ ಕೇಳೋ. ನಾನು ಹೇಳೋದನ್ನ ಕೇಳು. ಸೆಕೆಂಡ್ ನಾನೇ ಅಲ್ವಾ? ಹಾಗಾದ್ರೆ ನೆಕ್ಸ್ಟ್ ನಾನು ಸಾಯ್ಬೇಕಲ್ವಾ? ಒಂದು ವೇಳೆ ನಾನು ಸತ್ತೋದ್ರೆ ಇದೆಲ್ಲ ನಿಜ ಅಂತ, ಇಲ್ಲ ಅಂತ ಇಟ್ಕೋ, ಈ ವಿಚಾರನ ಇಲ್ಲೇ ಬಿಟ್ಬಿಡು. ಅರ್ಥ ಆಗ್ತಿದ್ಯಾ? ಇಡು. ಛೈ,
ಹಲೋ ತೇಜ. ಹಾ ಹೇಳು. ಅವತ್ತು ಗೇಮ್ ಆಡದ್ವಲ್ಲ, ಅದರಿಂದನೇ ಇದೆಲ್ಲ. ಏನೋ ಮಾತಾಡ್ತಿದ್ಯಾ? ಒಬ್ರಾದ್ಮೇಲೆ ಒಬ್ರು ಸತ್ತೋಗ್ತಿದ್ದಾರೆ. ನನ್ ಗೆಸ್ ಏನಾದ್ರೂ ಕರೆಕ್ಟ್ ಆದ್ರೆ ನೆಕ್ಸ್ಟ್ ಜೋಸೆಫೆ. ಚುರುಪಿ ಅಪಾರ್ಟ್ಮೆಂಟಲ್ಲಿ 5th ಫ್ಲೋರಲ್ಲಿ ಮರ್ಡರ್ ಆಗಿದೆ. ಸ್ವಲ್ಪ ಬೇಗ ಬನ್ನಿ ಸರ್. ಫಸ್ಟ್ ನೋಡಿದ್ ನೀವೇನಾ? ಹೌದು ಸರ್. ಹಲೋ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್, ನಾನು ಟೂ ಟೌನ್ ಪೊಲೀಸ್ ಸ್ಟೇಷನ್ ಇಂದ ಕಾನ್ಸ್ಟೇಬಲ್ ಮಾತಾಡ್ತಿದ್ದೆ. ವಿಲ್ಸನ್ ಹಿಲ್ಸ್ ಸುರಭಿ ಅಪಾರ್ಟ್ಮೆಂಟ್ ಅಲ್ಲಿ ಒಂದು ಮರ್ಡರ್ ನಡೆದಿದೆ. ಸ್ವಲ್ಪ ನೀವು ಬೇಗ ಬನ್ನಿ. ಏನ್ ನಡೀತಾ ಇದೆ ಇಲ್ಲಿ? ನಿಜವಾಗ್ಲೂ ನಂಗೇನು ಗೊತ್ತಿಲ್ಲ ಸರ್. ಸರಿ ನಡಿ ಸ್ಟೇಷನ್. ಒನ್ ನಾಟ್ ಟು ಸರ್, ನೀವು ಬಾಡಿ ಹತ್ರನೇ ಇದೆ. ಓಕೆ ಸರ್, ನಾನು ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಸರಿ ಸರ್. ಹಲೋ. ಹಲೋ. ಅಷ್ಟಕ್ಕೂ ಏನಾಯಿತು ಸರ್? ಅದೆಲ್ಲ ಒಂದು ಗೇಮಿಂದ ಸರ್. ಗೇಮಾ? ಹೌದು ಸರ್, ಅವತ್ತು ಗೇಮ್ ಬಗ್ಗೆ ನಿಮ್ಗೆ ಹೇಳಿದ್ನಲ್ಲ, ನೆನಪಿದೆಯಾ? ಹೌದು, ಆ ಗೇಮ್ ಏನು ಅಂತ ಗೊತ್ತಿಲ್ಲ ಅಂದೆ ಅಲ್ವಾ? ಆ ಗೇಮ್ ಹೆಸರು ಚೌಸರ್ ಸರ್. ಒಂದ್ಸರಿ ತೊಂಬೋದಾ?
ಒಬ್ಬರೇ ಮಾತ್ರ ಉಳಿಯೋದು. ಅಷ್ಟಕ್ಕೂ ಈ ಆಟದಲ್ಲಿರೋ ಮಾಯ ಏನು? ಅಷ್ಟಕ್ಕೂ ಏನಕ್ಕಿದೆಲ್ಲ ನಡೀತಿದೆ? ಒಂದು ಗೇಮ್ ಆಡಿದ್ರೆ ಮನುಷ್ಯರು ಸತ್ತೋಗ್ತಾರಾ? ಮನುಷ್ಯನ ಪ್ರಾಣವನ್ನೇ ತೆಗೆಯೋ ಶಕ್ತಿ ಆ ಗೇಮ್ಗಿದೆಯಾ? ಕೇಳೋದಕ್ಕೆ ನಂಬಿಕೆ ಬರ್ತಿಲ್ಲ ಅಂದರೂ ಇದು ನಿಜಾನೇ ಅಂತ ಹೇಳುತ್ತೆ ಚರಿತ್ರೆ. ಚೌಸಾರ್ ಅನ್ನೋ ಗೇಮ್ ಕ್ರಿಸ್ತಪೂರ್ವ 1615 ಶತಮಾನದಲ್ಲಿ ಮೆಸೊಪೊಟೇಮಿಯ ನಾಗರಿಕತೆಯ ಭಾಗವಾಗಿತ್ತು ಚರಿತ್ರೆ ಹೇಳುತ್ತೆ. ಆನಂತರ ಈ ಗೇಮ್ ಕ್ರಿಸ್ತಪೂರ್ವ 300-500 ಶತಮಾನದ ಮಧ್ಯಕಾಲದಲ್ಲಿ ಈಜಿಪ್ಟ್ ನಗರದ ಭಾಗವಾಗಿತ್ತು. ಈ ಗೇಮಿಗೆ ಸಂಬಂಧಪಟ್ಟಿದ ಆಧಾರಗಳು ಮಧ್ಯ ಶತಮಾನದಲ್ಲಿ ಈಜಿಪ್ಟ್ ಪಿರಮಿಡ್ಗಳ ಮೇಲೂ ಕೂಡ ಕಾಣಿಸುವುದೇ ವಿಶೇಷ. ಅನಂತರ ಕ್ರಿಸ್ತಪೂರ್ವ 200 ಶತಮಾನದ ಕಾಲದಲ್ಲಿ ಈ ಗೇಮ್ ಇಂಡಸ್ ವ್ಯಾಲಿ ನಾಗರಿಕತೆಯಲ್ಲೂ ಭಾಗಿಯಾಗಿತ್ತು, ಅಂದರೆ ನಮ್ಮ ದೇಶಕ್ಕೆ ಬಂದಿತ್ತು ಅಂತ. ಈ ಆಟದಲ್ಲಿರೋ ರಹಸ್ಯ ಏನು ಅಂತ ಇಲ್ಲಿವರೆಗೂ ಯಾರೂ ಬೇಚೋದಕ್ಕಾಗಿಲ್ಲ. ಈ ಆಟದಲ್ಲಿ ಪಾಲ್ಗೊಂಡ್ರೆ ಪ್ರಾಣವನ್ನು ಖಚಿತ. ಪ್ರಾಚೀನ ಕಾಲದಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ ಈ ಆಟ ಪ್ರಚಾರದಲ್ಲಿತ್ತು. ಎಷ್ಟೋ ಜನರ ಪ್ರಾಣಗಳು ಹೋಗಿತ್ತು. ಸರ್, ಅವತ್ತು ನನಗೆ ಯಾಕೋ ಡೌಟ್ ಬಂದು ಜೋಸೆಫ್ ಕಾಲ್ ಮಾಡಿ ಕೂಡ ಹೇಳಿದೆ ನಾನು, ನೆಕ್ಸ್ಟ್ ನೀನೇ ಅಂತ. ನಾನು ಅನ್ಕೊಂಡಂಗೆ ಆಯಿತು ಸರ್. ಅವತ್ತು ಗೇಮಲ್ಲಿ ಫಸ್ಟ್ ಡೇವಿಡ್ ಸತ್ತೋದ, ನೆಕ್ಸ್ಟ್ ಜೋಸೆಫ್ ಸತ್ತೋದ. ಸೇಮ್ ಅವತ್ತು ಆ ಗೇಮಲ್ಲಿ ಏನು ನಡೀತೋ ಹಂಗೇ ನಡೀತಿದೆ ಸರ್. ಆ ಗೇಮ್ ಸೀಕ್ವೆನ್ಸ್ ಏನಿದೆಯೋ ಸೇಮ್ ಇಲ್ಲಿ ಅದೇ ಥರ ನಡೀತಿದೆ ಸರ್. ರಿಯಲ್ ಲೈಫಲ್ಲಿ ಕೂಡ ತುಂಬ ಜನ ಆ ಗೇಮನ್ನ ಆಡೇ ಸತ್ತೋಗಿದ್ದಾರೆ ಸರ್. ನನಗೆ ನಂಬೋದಕ್ಕಾಗ್ತಿಲ್ಲ. ನಿಜ ಸರ್, ನಮಗೂ ನಂಬಕ್ಕೆ ಆಗ್ತಾ ಇಲ್ಲ, ಬಟ್ ಇದೇ ನಿಜ. ಸರಿ ಹೊರಡು, ಊರು ಬಿಟ್ಟು ಮಾತ್ರ ಹೋಗ್ಬೇಡ. ಸರಿ ಸರ್. ಈ ಕೇಸ್ ಕ್ಲಿಯರ್ ಆಗೋ ತನಕ ನೀನು ಇಲ್ಲೇ ಇರಬೇಕು. ಎಲ್ರಿಗೂ ಕೂಡ ಒಂದು ವಿಷಯ ಹೇಳ್ಬೇಕು ನಾನು. ಅಷ್ಟಕ್ಕೂ ಏನಾಯ್ತು ವರುಣ್? ಪೊಲೀಸ್ ಅವರು ನಮ್ಮ ಮೇಲೆ ಯಾಕೆ ಅನುಮಾನ ಪಡ್ತಿದ್ದಾರೆ? ಡೇವಿಡ್ದು ಹಾರ್ಟ್ ಅಟ್ಯಾಕ್, ಜೋಸೆಫ್ದು ಮರ್ಡರ್. ಜೋಸೆಫ್ನ ಯಾರು ಸಾಯಿಸಿರ್ಬೋದು? ಮೇಬಿ ಡೇವಿಡ್ ಬ್ರದರ್. ಏನ್ ನಡೀತು? ಬಿಡು ಅವನನ್ನ. ನಿಜಾಳು ಬಿಡು, ಬಿಡು ಹೇಳು. ಬಿಡು ಡೇವಿಡ್, ಬಿಡು. ಏಯ್ ಬಿಡು ಡೇವಿಡ್. ಸಾಯಿಸ್ಬಿಟ್ರಲ್ಲೋ, ಬಿಡಲ್ಲ. ನಿಮ್ಮಲ್ಲಿ ಯಾರೊಬ್ರು ಬಿಡಲ್ಲ, ನಿಮ್ ಯಾರನ್ನೂ ಬಿಡಲ್ಲ. ಜೋಸೆಫ್ ಅಂತೆ ಕ್ರಿಯೆಗೂ ನಾವು ಹೋಗಕ್ಕಾಗಲ್ಲ. ಡೇವಿಡ್ ಫಿನರಲ್ ಕೂಡ ನಮಗೆ ಮಿಸ್ ಆಗೋಯ್ತು. ಎಲ್ಲರೂ ಸೇರಿ ನಾಳೆ ಒಟ್ಟಿಗೆ ಹೋಗೋಣ. ನಾಳೆ ಬೆಳಿಗ್ಗೆನೆ ಹೊರಡೋಣ. ನಡೀತಾ ಇದೆ? ಒಂದು ನಿಮಿಷ ಟೇಬಲ್ ಹತ್ರ ಬನ್ನಿ ಸರ್, ಪ್ಲೀಸ್. ನಡಿ ನೋಡೋಣ. ಬನ್ನಿ ಸರ್. ಚೌಸಾರ್ ಅನ್ನೋ ಗೇಮ್ ಕ್ರಿಸ್ತಪೂರ್ವ 1615 ಶತಮಾನದಲ್ಲಿ ಮೆಸೊಪೊಟೇಮಿಯ ನಾಗರಿಕತೆಯ ಭಾಗವಾಗಿತ್ತು ಚರಿತ್ರೆ. ಪ್ರಾಚೀನ ಕಾಲದಲ್ಲಿ ಒಂದಲ್ಲ ಒಂದು ಸಂದರ್ಭದಲ್ಲಿ
ಈ ಆಟ ತುಂಬಾ ಪ್ರಚಲಿತವಾಗಿತ್ತು. ಹಲವಾರು ಜನರ ಪ್ರಾಣಗಳು. ಆದ್ದರಿಂದ ಆಗಿನ ರಾಜರು ಈ ಆಟವನ್ನು ನಿಷೇಧಿಸಿದರು. ಈ ಆಟಕ್ಕೆ ಸಂಬಂಧಪಟ್ಟ ಎಲ್ಲಾ ಸಾಕ್ಷಿಗಳನ್ನು ನಾಶ ಮಾಡಿದರು. ಆದರೆ ಕೆಲವೊಂದಷ್ಟು ವರ್ಷಗಳ ನಂತರ ಮತ್ತೆ ಈ ಗೇಮಿಗೆ ಸಂಬಂಧಪಟ್ಟ ಆಧಾರಗಳು ಆಧುನಿಕ ಮಾನವನಿಗೆ ಲಭ್ಯವಾಗಿತ್ತು. ಇದರ ಮೇಲಿನ ಆಸಕ್ತಿಯಿಂದ ಈ ಗೇಮ್ ಆಡಿ ಈ ಮಧ್ಯೆ ಪ್ರಾಣ ಕಳೆದುಕೊಂಡವರು ಇದ್ದಾರೆ. ಈ ಗೇಮಿನ ಬಗ್ಗೆ ಎಷ್ಟೋ ವಿಷಾದಕರ ಸಂಗತಿಗಳಿದೆ. 1989 ಜರ್ಮನ್ ಸೈಂಟಿಸ್ಟ್ ಇದಷ್ಟು ಒಂದು ಮೂಢನಂಬಿಕೆ ಎಂದು ಕುಟುಂಬ ಸದಸ್ಯರ ಜೊತೆಗೆ ಈ ಆಟ ಆಡಿ ಎಲ್ಲರೂ ಸತ್ತಿದ್ದಾರೆ. ಅವರ ಮಗಳು ಮಾತ್ರ ಉಳಿದಿದ್ದಾಳೆ. ಪ್ರಾಣ ಭಯದಿಂದ ಆಕೆ ಏನೋ ಇದೆಲ್ಲ ನೀನ್ ನಂಬ್ತಿದ್ಯಾ? ಇದೇ ರೀತಿ ವಿಸ್ಮಯ ಹಾಗೂ ರೋಚಕ ನಿಜ ಸರ್. ಕೆಲವೊಂದು ಪವರ್ಗಳಿರುತ್ತೆ, ಸೂಪರ್ ನ್ಯಾಚುರಲ್ ಪ್ರೇಮ. ಅಷ್ಟಕ್ಕೂ ಅಷ್ಟಕ್ಕೂ ಏನಿಗೆ ಇದೆಲ್ಲ ನಡೀತಿದೆ? ಅಷ್ಟಕ್ಕೂ ಅವರೋನ್ ಏನ್ ಹೇಳ್ದ? ಮನುಷ್ಯ ಸತ್ತೋನೆ ಹೇಳ್ತಿದ್ದಾನೆ ಸರ್. ಮನುಷ್ಯನ ಪ್ರಾಣವನ್ನೇ ಕರಿ ಅವನ ಗೇಮಗಿದ್ಯಾ? ಹೊರಟದಾ ಸರ್ ಅವನು? ಕೇಳೋದಕ್ಕೆ ನಂಬಿಕೆ ಹೊರಟೋಗ್ಬಿಟ್ನಾ? ಏನೋ ಇದು ನಿಜಾನೇ ಕತೆ ಪೂರ್ತಿ ಕೇಳಿಸ್ಕೊಂಡು ಕಳಿಸ್ಬಿಟ್ಟ. ಚೌಸಾರ್ ಅನ್ನೋ ಗೇಮ್ ಕ್ರಿಸ್ತ ಪೂರ್ವ 1615 ಶತಮಾನದಲ್ಲಿ ಅಲಕಣಯ ನಾಗರಿಕರಾಗಿತ್ತು. ಚರಿತ್ರೆ ಹೇಳುತ್ತೆ ಅವನೊಬ್ಬನೇ ಇಲ್ಲಿ ಯಾಕರಿಸಿದೆ. ಆನಂತರ ಈ ಗೇಮ್ ಉಳಿದಿರೋರ್ನ ಯಾರು ಇನ್ವೆಸ್ಟಿಗೇಷನ್ ಮಾಡ್ತಾರೆ? 500 ಶತಮಾನದ ಮಧ್ಯಕಾಲ ಎಲ್ಲರತ್ರನೂ ಮಾತಾಡೋ ಈಜಿಪ್ಟ್ ನಗರದ ಭಾಗವಾಗಿದೆ ಸರ್. ಇಷ್ಟಾಗಿತ್ತು. ಮುಂದಿನ ವಾರ ಮತ್ತೊಂದು ರೋಚಕ ಸಂಗತಿಯೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ. ಸೈನಿಂಗ್ ಆಫ್ ಮನು. ಹಲೋ. ಹಲೋ ತೇಜಾನಾ? ಹೂಸ್ ದಿಸ್? ಹಲೋ ವರ್ಷಾನಾ? ಹೌದು ಹೇಳಿ. ನ್ಯಾನ್ಸಿನಾ? ನಾನು ಶೋಭನ್ ಮಾತಾಡ್ತಿರೋದು. ಹೇಳಿ ಸರ್. ಪೊಲೀಸ್ ಸ್ಟೇಷನಿಂದ ಕಾಲ್ ಮಾಡ್ತಿರೋದು. ನಾಳೆ ನೀವು ಒಂದ್ಸಲ ಸ್ಟೇಷನ್ಗೆ ಬರಬೇಕಾಗತ್ತೆ. ನಿಮ್ಮ ಫ್ರೆಂಡ್ ಜೋಸೆಫ್ ಮರ್ಡರ್ ಕೇಸ್ ಬಗ್ಗೆ ಮಾತಾಡಬೇಕು. ಓಕೆ ಓಕೆ ಸರ್ ಓಕೆ ಸರ್. ಅಷ್ಟಕ್ಕೂ ಏನಾಗಿದ್ದು? ಡೇವಿಡ್ ಸತ್ತಾಯ್ತು, ನೆಕ್ಸ್ಟ್ ಜೋಸೆಫ್. ಅಷ್ಟಕ್ಕೂ ಏನಾಗ್ತಿದೆ? ನನಗೇನು ಗೊತ್ತಿಲ್ಲ ಸರ್. ಆದ್ರೆ ಏನೋ ನಮ್ನ ಫಾಲೋ ಮಾಡ್ತಿದೆ. ಆ ಗೇಮ್ ಮಾಡಾದ್ಮೇಲೆ ನಮ್ಗೆ ಈ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆಗಿದೆ. ಆ ಗೇಮ್ ನಿನ್ನ ಹತ್ರನೇ ಇದೆಯಾ? ಇಲ್ಲ ಸರ್, ಅದನ್ನ ಅವತ್ತಲ್ಲೇ ಬಿಸಾಕ್ಬಿಟ್ಟು. ಅಷ್ಟು ನೀನು ನಿಜಾನೇ ಹೇಳು, ಇಲ್ಲ ಅಂದ್ರೆ ಆಮೇಲೆ ತುಂಬಾ ಸಫರ್ ಮಾಡ್ಬೇಕಾಗುತ್ತೆ. ನಿಜವಾಗ್ಲೂ ನನಗೇನು ಗೊತ್ತಿಲ್ಲ ಸರ್. ಆದ್ರೆ ಗೇಮ್ ಇಂದ ಫಸ್ಟ್ ಡೇವಿಡ್, ಆಮೇಲೆ ಜೋಸೆಫ್, ಇವತ್ತಿನವರೆಗೂ ಅದೇ ತರ ನಡೀತಿದೆ. ನಂಬೋದಕ್ಕೆ ಆಗ್ತಿಲ್ವಲ್ಲ. ಆ ಗೇಮಲ್ಲಿ ಏನ್ ನಡೀತಿದೆಯೋ ಹೊರಗಡೆನೂ ಕೂಡ ಅದೇ ನಡೀತಾ ಇದೆ ಸರ್. ಹಾಗಾದ್ರೆ ಗೇಮಲ್ಲಿರೋರ್ನೆಲ್ಲ ಸಹಿಸಿದ್ದು ವರುಣೇ ಸರ್. ಅಂದ್ರೆ ವರುಣ್ ಮೇಲೆ ನಿನ್ಗೆ ಅನುಮಾನನ ಅನಿಸ್ತಾ ಇದೆ ಸರ್? ಆದ್ರೆ ನಿಜವಾಗ್ಲೂ ಹೇಳಕ್ ಆಗ್ತಾ ಇಲ್ಲ. ಸರಿ, ಇವಾಗ ನೀನು ಹೊರಡು. ಸರಿ ಸರ್. ಏನ್ ನಿಜ? ನಿನ್ ಹತ್ರ ಜೋಸೆಫ್ ಲವ್ ಮ್ಯಾಟರ್ ಹೇಳಾದ್ಮೇಲೆ ಜೋಸೆಫ್ ಸತ್ತೋಗಿರೋದು
ಹುಚ್ಚ, ನನ್ ಮೇಲೆ ಡೌಟ್ ಪಡ್ತಿದ್ಯಾ? ನಿಜ ಹೇಳು. ಛೇ, ನಿಲ್ಸು. ಅವತ್ ನೀನ್ ಹೇಳಾದ್ಮೇಲೆ ನಾನು ಜೋಸೆಫ್ ಕಾಲ್ ಮಾಡಿದ್ದು. ಜೋಸೆಫ್, ನಂಗೆ ಹೇಳಲೇ ಇಲ್ವಲ್ಲ. ಯಾವ್ದ್ರ ಬಗ್ಗೆನಾ? ಯಾವ ಸೀಕ್ರೆಟ್ ಆದ್ರೂ ಹೇಳ್ತೀಯ ಅನ್ಕೊಂಡೆ. ತೇಜ ಬಗ್ಗೆನಾ? ಹ್ಮ್. ಏನಿಲ್ಲ ಕಣೋ, ತೇಜ ನನಗೆ ತುಂಬ ಇಷ್ಟ ಕಣೋ, ಆದರೆ ಈ ಲವ್ ಗಿವ್ ಎಲ್ಲ ಅವ್ರಿಗೆ ಇಷ್ಟ ಆಗಲ್ಲ ಗೊತ್ತಲ್ವಾ. ಸೊ ನಾನೇ ಯಾವುದೋ ಕನ್ಫ್ಯೂಷನ್ ಇದೆ. ನಿಜವಾಗ್ಲೂ ಇಷ್ಟನಾ ಹೇಳು. ತುಂಬ ಇಷ್ಟ ಕಣೋ. ಸರಿ, ನೀನೇನು ವರಿ ಆಗ್ಬೇಡ, ಎಲ್ಲ ಸೆಟ್ ಆದ್ಮೇಲೆ ಮಾತಾಡ್ತೀನಿ ನಾನು. ಥ್ಯಾಂಕ್ ಯು ಕಣ. ಹ್ಮ್. ಸಾರಿ ವರುಣ್, ಅಷ್ಟಕ್ಕೂ ನನಗೇನು ಅರ್ಥ ಆಗ್ತಿಲ್ಲ. ನಮ್ ಡೇವಿಡ್ ಸಾವಿಂದ ನಾವ್ ಯಾರು ಹೊರಗಡೆನೆ ಬರೋದಕ್ಕಾಗ್ತಾ ಇಲ್ಲ. ಯಾವಾಗ ಏನಾಗತ್ತೆ ಅಂತ ಭಯ ಆಗ್ತಿದೆ ವರುಣ್. ನನ್ಗೆ ಯಾಕೋ ಜೋಸೆಫ್ನ ಯಾರೋ ಪ್ಲಾನ್ ಮಾಡಿನೇ ಸಹಿಸಿರ್ಬೋದು ಅನ್ನಿಸ್ತಿದೆ. ಅದಕ್ಕೆ ನನಗೇನೇನೋ ಡೌಟ್ ಬರ್ತಿದೆ. ಐ ಆಮ್ ರಿಯಲಿ ಸಾರಿ. ಇಟ್ಸ್ ಓಕೆ, ಸುಮ್ನಿರೋ, ಅಳ್ಬೇಡ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ವರುಣ್, ನನಗೊಂದು ಹೆಲ್ಪ್ ಮಾಡ್ತೀಯಾ? ಸರಿ, ಹೊರಡನ್ ನಡಿ. ನಿನಗೇನು ಗೊತ್ತೋ ಹೇಳು. ಸರ್, ನಾವೆಲ್ಲರೂ ಕೂಡ ಒಳ್ಳೆ ಫ್ರೆಂಡ್ಸು ಸರ್. ಡೇವಿಡ್ ಸತ್ತೋದ, ನೆಕ್ಸ್ಟ್ ಜೋಸೆಫ್ ಕೂಡ ಸತ್ತೋದ. ಇಲ್ಲೇನು ನಡೀತಿದೆ ನಮ್ಗೆ ಅರ್ಥ ಆಗ್ತಿಲ್ಲ ಸರ್. ಆ ಗೇಮ್ ಬಗ್ಗೆ ನೀನೇನು ಅನ್ಕೊಂತಿದ್ದೆ? ಏನೂ ಗೊತ್ತಿಲ್ಲ ಸರ್. ಆದರೆ ವರುಣ್ ಹೇಳಿದ ಪ್ರಕಾರ ಆ ಗೇಮ್ಗೂ ಇದಕ್ಕೂ ಏನೂ ಸಂಬಂಧ ಇದೆ ಅನ್ನಿಸ್ತಿದೆ ಸರ್. ಫೈವ್ ಮಿನಿಟ್ಸ್ ಅಲ್ಲಿ ಬರ್ತೀನಿ. ಓಕೆ. ನನಗದೆಲ್ಲ ಡೀಟೇಲ್ ಆಗಿ ಹೇಳು. ಅಷ್ಟಕ್ಕೂ ನನಗೇನು ಗೊತ್ತಿಲ್ಲ ಸರ್. ಇಲ್ಲಿ ನೋಡಿ, ನಾನು ಯಾವ ತಪ್ಪು ಮಾಡಿಲ್ಲ. ಗೇಮ್ ಏನೋ ಆಡಿದ್ರಲ್ವಾ? ಇವಾಗ ನೀವು ಆ ಗೇಮಿಂದ ಅಂತ ಹೇಳ್ತಿದ್ದೀರಾ? ಯಾರೋ ಬೇಕು ಅಂತಾನೆ ಮಾಡ್ತಿದ್ದಾರೆ. ಅದು ಯಾರು ಅಂತ ನೀವು ಕಂಡುಹಿಡಿಬೇಕು. ಆ್ಯಂಡ್ ಆಲ್ ದಿಸ್ ಗೇಮ್ ಆ್ಯಂಡ್ ಶಿಟ್, ಆ ವರುಣ್ ಏನೋ ಮಾತಾಡ್ತಿದ್ದಾನೆ, ಅದರಿಂದ ನನ್ನ ಫ್ರೆಂಡ್ಸ್ ಸತ್ತೋಗಿದ್ದಾರೆ ಅಂದರೆ ಕಂಪ್ಲೀಟ್ ಫೂಲಿಶ್ನೆಸ್. ಕ್ಯಾಬ್ ಬುಕ್ ಮಾಡ್ತಿದ್ಯಾ?
ವರ್ಷಂಗೆ ಕಾಲ್ ಮಾಡಿ ಹೇಳ್ತೀನಿ ಹೋಗ್ತಾ ಇದ್ದೀನಿ ಅಂತ. ಅವರು ಪೊಲೀಸ್ ಸ್ಟೇಷನ್ ಅಲ್ಲಿ ಇದ್ದಾರಲ್ಲ, ರಿಂಗ್ ಆಗ್ತಿದ್ಯಾ? ಹಲೋ ನ್ಯಾನ್ಸಿ, ವರ್ಷ ನಾನು ಹೋಗ್ತಾ ಇದ್ದೀನಿ, ನಿಮ್ಮೆಲ್ಲರನ್ನೂ ಮಿಸ್ ಮಾಡ್ಕೋತೀನಿ. ಏನಾಯ್ತು ನ್ಯಾನ್ಸಿ ಹೋಗ್ತಾ ಇದ್ದಾಳೆ? ವಾಟ್? ಹಲೋ ನ್ಯಾನ್ಸಿ, ಕ್ಯಾಬ್ ಬರ್ತಿದೆ. ಬಾಯ್ ಬರು. ಸರಿ, ಹುಷಾರು. ಸರಿ. ಏನ್ ಹೇಳಿದೆ ಸ್ಟೇಷನ್ ಅಲ್ಲಿ? ನನಗೇನಾದ್ರೂ ಗೊತ್ತಿದ್ರೆ ಅಲ್ವಾ ಹೇಳೋದಕ್ಕೆ. ತೇಜ, ನೀನು? ನನಗೇನು ಗೊತ್ತಿಲ್ಲ ಅಂತ ಹೇಳಿದೆ. ಇಲ್ಲಿ ನೋಡಿ, ನೀವಿಬ್ರು ನನ್ನ ನಂಬಬೇಕು. ಇವಾಗೇನು ಆ ಗೇಮಾ? ಎಸ್, ಜೋಸೆಫ್ಗೆ ಫೋನಲ್ಲಿ ಇದನ್ನೇ ಹೇಳಿದೆ. ನಾನು ಹೇಳ್ದಂಗೆ ನಡೆದಿದೆ. ಆ ಗೇಮ್ಗೂ ನಮ್ಗೂ ಏನೋ ಸಂಬಂಧ ಅಷ್ಟಕ್ಕೂ? ಏನೋ ನನಗದೆಲ್ಲ ಗೊತ್ತಿಲ್ಲ, ಆದ್ರೂ ನನಗೂ ನಂಬೋದಕ್ಕಾಗ್ತಿಲ್ಲ. ಆದ್ರೆ ಎಲ್ಲ ಹೀಗೆ ನಡೀತಾ ಇದೆ. ವರ್ಷ, ನೀನು ಕೂಡ ಇವನೇನೋ ಹುಚ್ಚಿನ ತರ ಮಾತಾಡ್ತಿದ್ದಾನೆ ಅಂದ್ರೆ? ನೆಕ್ಸ್ಟ್ ನೀನೇ ತೇಜ. ಹುಚ್ಚಿಡ್ತಿದೀಯನು ನಿನ್ಗೆ? ಅವತ್ತು ಗೇಮಲ್ಲಿ ಜೋಸೆಫ್ ಆದ್ಮೇಲೆ ಸತ್ತೋಗಿದ್ ಕೂಡ ನೀನೇ. ವಾಟ್, ಹ್ಯಾವ್ ಯು ಲಾಸ್ಟ್ ಯುವರ್ ಮೈಂಡ್? ನಿನ್ನ ಭಯ ಪಡಿಸೋದು ನನ್ನ ಉದ್ದೇಶ ಅಲ್ಲ, ಬಟ್ ಹೇಳಲೇಬೇಕಲ್ಲ. ತೇಜ, ಸಿಚುವೇಶನ್ ಎಲ್ಲ ನೋಡ್ತಾ ಇದೆಯಲ್ವಾ, ನಾನು ಇದನ್ನೆಲ್ಲ ನಂಬಲ್ಲ. ಬಟ್ ವರುಣ್ ಹೇಳೋದನ್ನ ನಂಬೋದಲ್ವಾ? ಗೈಸ್ ಲಿಸನ್ ಟು ಮೀ, ಡೇವಿಡ್ದು ಹಾರ್ಟ್ ಅಟ್ಯಾಕ್, ಜೋಸೆಫ್ದು ಮರ್ಡರ್, ಅವ್ನು ರಿಯಲ್ ಎಸ್ಟೇಟಲ್ಲಿ ಇರೋದ್ರಿಂದ ಕೆಲಸನೆಲ್ಲ ತಲೆ ಮೇಲೆ ಹಾಕೊಂಡು ಊರು ತುಂಬ ಓಡಾಡ್ತಿದ್ದಾನೆ. ಆದರೂ ಸ್ವಲ್ಪ ದಿನ ಆದರೆ ಎಲ್ಲ ಸತ್ಯನೂ ಗೊತ್ತಾಗತ್ತಲ್ವಾ? ನಾನು ಪೊಲೀಸವ್ರಿಗೂ ಕೂಡ ಅದೇ ಹೇಳಿದೆ. ನೀನು ಫ್ರೆಂಡಾಗಿ ಈ ಥರ ಎಲ್ಲ ಮಾತಾಡ್ತೀಯ ಅಂತ ಹೇಳ್ತೀಯ ಅಂದ್ಕೊಂಡು ನಾನು ಇದನ್ನೆಲ್ಲ ಹೇಳಲಿಲ್ಲ. ಇದೆಲ್ಲ ಅಲ್ಲ, ಡೋಂಟ್ ಸ್ಟೇ ಅಲೋನ್. ಇನ್ಮೇಲಿಂದ ನೀನು ವರ್ಷ ಜೊತೆಲೇ ಇರಿ. ನಾಳೆ ಮಮ್ಮಿ ಕೂಡ ಬರ್ತಿದ್ದಾರೆ. ಹೌದಾ? ಹೇಳೇ ಇಲ್ಲ. ಮತ್ತೆ ನೋಡ್ತಾ ಇದೆಯಲ್ವಾ ಇಲ್ಲಿ ಏನಾಗ್ತಿದೆ ಅಂತ. ಸರಿ ಸರಿ, ಈ ಒಂದು ನೈಟ್ ವರ್ಷ ಜೊತೆ ಇರು. ನಾಳೆ ಹೆಂಗಿದ್ರು ನಿಮ್ಮ ಮಮ್ಮಿ ಅವ್ರು ಬಂದ್ಬಿಡ್ತಾರಲ್ಲ. ಅವ್ರು ಬರ್ಲಿಲ್ಲ ಅಂದ್ರೂ ಐ ಕ್ಯಾನ್ ಸ್ಟೇ ಅಲೋನ್. ಅಮ್ಮ ತಾಯಿ, ನಿನ್ನಷ್ಟು ಬ್ರೇವ್ ಗರ್ಲ್ ಎಲ್ಲಿ ಇಲ್ಲ ಬಿಡು. ಓಕೆ, ಸ್ಯಾಟಿಸ್ಫೈಡ? ಸರಿ ಬಿಡಿ, ಬನ್ನಿ, ಡ್ರಾಪ್ ಮಾಡ್ತೀನಿ. ಓಕೆ.
ವರ್ಷ, ಹುಷಾರಾಗಿರೋ? ನೋ ಪ್ರಾಬ್ಲಮ್, ಲಕ್ಷ್ಮೀದಳ್ ನನ್ ಜೊತೆ. ಸರಿ, ಏನಾದರೂ ಅವಶ್ಯಕತೆ ಇದ್ರೆ ಕಾಲ್ ಮಾಡು. ಓಕೆ, ಬಾಯ್. ಹ್ಮ್, ಬಾಯ್. ಟೇಕ್ ಕೇರ್ ವರ್ಷ. ಓಕೆ ತೇಜ, ಬಾಯ್. ಬಾಯ್ ವರ್ಷ. ಬಾಯ್ ಬಾಯ್. ಬಾಯ್ ಬಾಯ್. ಗುಡ್ ನೈಟ್ ವರ್ಷ. ಇನ್ನೇನ್ ಮತ್ತೆ? ನಂಗೆ ಯಾಕೋ ನೀನ್ ಒಬ್ಳೆ ಇರೋದು ಸರಿಯಲ್ಲ ಅನ್ಸುತ್ತೆ. ನೋಡು ವರುಣ್, ಜಾಸ್ತಿ ಯೋಚನೆ ಮಾಡ್ತಿದ್ಯಾ, ನನಗೇನೂ ಆಗಲ್ಲ, ಓಕೆನಾ? ತೇಜ, ಹೇಳಿದ ಮತ್ ಕೇಳ್ಬೋದಲ್ಲ. ವರುಣ್ ಪ್ಲೀಸ್, ನಾಟ್ ಅಗೇನ್. ಸರಿ, ನಿನ್ನಿಷ್ಟ. ಮಾರ್ನಿಂಗ್ ಎದ್ದ ತಕ್ಷಣ ಫೋನ್ ಮಾಡು. ಸರಿ, ನಾನು ಹೊರಡ್ಲ. ಸರಿ. ತೇಜ, ಏನಿಲ್ಲ ಬಿಡು. ಹೇಳು, ಪರವಾಗಿಲ್ಲ. ಸರಿ, ನೀನ್ ಹುಷಾರು ಹೇಳು. ಸರಿ, ನಾವು ಮಾರ್ನಿಂಗ್ ಮಾತಾಡೋಣ, ಸರಿನಾ? ಓಕೆ, ಬಾಯ್. ಇದೇನು ಲಾಕ್ ಮಾಡದೆ ಹೋಗಿದ್ದೀನ? ಗೈಸ್, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ನನ್ನ ಲೈಫಲ್ಲಿ ಬೆಸ್ಟ್ ಮೂಮೆಂಟ್ ಅಂದರೆ ನಿಮ್ಮ ಜೊತೆನೆ. ನಿಮ್ಮ ಜೊತೆ ಕಳೆದ ದಿನಗಳನ್ನ ನಾನು ಯಾವತ್ತೂ ಕೂಡ ಮರೆಯಲ್ಲ. ನಾನು ಹೋಗ್ತಾ ಇದ್ದೀನಿ, ನಿಮ್ಮೆಲ್ಲರನ್ನೂ ಬಿಟ್ಟು ಹೋಗ್ತಾ ಇದ್ದೀನಿ. ಬಟ್ ಪ್ರಾಮಿಸ್, ಒನ್ ಸೆಕೆಂಡ್ ಕೂಡ ನಿಮ್ಮ ಯಾರನ್ನು ನಾನು ಮರೆಯಲ್ಲ. ವರುಣ್, ಡೇವಿಡ್, ಜೋಸೆಫ್, ಥ್ಯಾಂಕ್ಸ್ ಫಾರ್ ಬೀಯಿಂಗ್ ದೇರ್ ಫಾರ್ ಮೀ.
ನಾನು ಇಲ್ಲ ಅನ್ನೋ ಫೀಲಿಂಗ್ ನಿಮ್ಗೆ ಯಾವತ್ತೂ ಬರಬಾರ್ದು. ನೀವು ಹಿಂಗೆ ಹ್ಯಾಪಿ ಆಗಿರ್ಬೇಕು, ಓಕೆನಾ? ಆ್ಯಂಡ್ ತೇಜ, ಯು ಆರ್ ಮೈ ಡಾರ್ಲಿಂಗ್, ಲವ್ ಯು ಬೇಬಿ, ಲವ್ ಯು ಟೂ. ವರ್ಷ, ನೀನೇನಾದರೂ ಹುಡುಗ ಆಗಿದ್ರೆ ನಾನು ಖಂಡಿತ ನಿನ್ನೆ ಮದುವೆ ಆಗ್ತಿದ್ದೆ. ಹೇ ಗಾಯ್ಸ್, ನನ್ನ ಎಮ್ ಎಸ್ ಮುಗಿದ ತಕ್ಷಣನೇ ಹಾಗೆ ಕುಂದಾಡ್ಕೊಂಡು ನಿಮ್ಮ ಹತ್ರ ಓಡ್ ಬಂದ್ಬಿಡ್ತೀನಿ. ವಿಲ್ ಮಿಸ್ ಯು ನ್ಯಾನ್ಸಿ. ಅವಶ್ಯಕತೆ ಇದೆಯಾ ಡಾರ್ಲಿಂಗ್? ಎಲ್ಲಿದ್ಕೊಂಡೆ ಏನಾದರೂ ಓದ್ಬೋದಲ್ವಾ? ಏ ಸುಮ್ನಿರಿ, ಕಣ್ಣು ಮುಚ್ಚಿ ತೆಗೆಯುವಷ್ಟಕ್ಕೆ ಬಂದ್ಬಿಡುತ್ತೆ. ಹೇ ವರುಣ್, ನಾನು ಇಲ್ಲ ಅಂತ ಏನಾದರೂ ಎಕ್ಸ್ಟ್ರಾ ಮಾಡಿದೆ ಅನ್ಕೋ. ನಾನೇನು ಮಾಡ್ತೀನಮ್ಮ? ಎವಿಡೆನ್ಸ್ ಏನಾದ್ರು ಸಿಕ್ತಾ? ಇಲ್ಲ ಸರ್, ಏನೂ ಸಿಗ್ಲಿಲ್ಲ. ವರ್ಷದೊಳಗಡೆ ಸತ್ತೋಗಿದ್ರು. ಕೊಲೆಗಾರ ತಲೆ ಹೊಡೆದು ಸಾಯಿಸಿರೋದು ಸರ್. ಫಾರೆನ್ಸಿಕ್ ಡಿಪಾರ್ಟ್ಮೆಂಟಿಗೆ ಕಾಲ್ ಮಾಡಿದ್ದೀನಿ, ದಾರಿ ಇಲ್ಲಿದ್ದಾರೆ. ಹ್ಞೂ, ಸರಿ. ಮನೆ ಪೂರ್ತಿ ತುಂಬ ಹುಷಾರಾಗಿ ನೋಡಿ. ಓಕೆ ಸರ್. ಯಾವ ಸಣ್ಣ ಕ್ಲೂನು ಕೂಡ ಬಿಡಬೇಡಿ. ಸರಿ ಸರ್. ಸರ್. ಹಾಂ ಹೇಳು ಶೋಭನ್. ಅನ್ಕೊಂಡಂಗೆ ತೇಜ ಕೂಡ ಸತ್ತೋಗಿದ್ದಾಳೆ ಸರ್. ಹೌದಾ? ಅಲ್ಲಿ ಆ ವರುಣನೋ ನಿಧಾನ? ಹಾಂ ಹಾಂ ಇದ್ದಾರೆ ಸರ್. ಅವನನ್ನು ಕರ್ಕೊಂಡು ಪೊಲೀಸ್ ಸ್ಟೇಷನ್ಗೆ ಬಂದ್ಬಿಡು. ಹಾಂ ಓಕೆ ಸರ್. ಹೋಗೋಣವಾ? ಸರ್, ವರುಣ್ನ ಕರ್ಕೊಂಬಂದೆ ಸರ್. ಹಾಂ ಊಟ ಹಾಕು ಸರ್. ಅಂದರೆ ನೀವೇನಾದ್ರು ಮಾತಾಡ್ತೀರಾ ಅಂತ? ಒಂದು ಇಂಪಾರ್ಟೆಂಟ್ ಕೇಸ್ ಫೈಲ್ ಮಾಡ್ತಿದ್ದೀನಿ ವರುಣ್. ಹ್ಞೂ. ನಿನಗೇನು ಗೊತ್ತಿಲ್ಲ ಅಂತ್ಯ ಅಷ್ಟೇ ಅಲ್ವಾ? ಇಲ್ಲ ಸರ್, ನಂಗೊತ್ತು. ಖಂಡಿತವಾಗ್ಲೂ ಇದೆಲ್ಲ ಆ ಗೇಮಿಂದಾನೇ ನಡೀತಿದೆ. ನಿಜ, ನಮ್ಮನ್ನೇನೋ ಫಾಲೋ ಮಾಡ್ತಿದೆ. ಒಬ್ರಾದ್ಮೇಲೆ ಒಬ್ರನ್ನ ಸಾಯಿಸ್ತಿದೆ ಸರ್. ವರುಣ್,
ಒಬ್ಬ ಪೊಲೀಸ್ ಅವನಾಗಿ ನಾನು ಇದನ್ನೆಲ್ಲ ಮಾತಾಡೋದು ಸರಿಯಲ್ಲ, ಬಟ್ ನನ್ನ ಪರ್ಸ್ನಲ್ ಲೈಫಲ್ಲಿ ನಾನು ತುಂಬ ನೋಡಿದ್ದೀನಿ. ಬ್ಲ್ಯಾಕ್ ಮ್ಯಾಜಿಕ್ನೆಲ್ಲ ನಾನು ತುಂಬ ನಂಬ್ತೀನಿ. ಪ್ಲೀಸ್ ಸರ್, ನಿಮ್ಮ ಎಲ್ಪ್ ಬೇಕು ಸರ್. ಇದೆಲ್ಲ ಆ ಗೇಮಿಂದನೇ ನಡೀತಿದೆ ಅಂತ ನಾನು ಪ್ರೂವ್ ಮಾಡ್ತೀನಿ ಸರ್. ಆ ಗೇಮೇನು, ಏನು ಕಾಟಾಡಿದ್ದು, ಏನು ನಡೀತು ಕ್ಲಿಯರಾಗಿ ಹೇಳು. ಹೇ ಗೈಸ್, ಥ್ಯಾಂಕ್ಸ್ ಫಾರ್ ಎವ್ರಿಥಿಂಗ್. ಚೀಸ್. ಚೀಸ್. ಯಾವಾಗಲೂ ಡ್ರಿಂಕ್ಸೇನಾ? ಬೋರ್ ಆಗ್ತಿದೆ. ಐ ನೀಡ್ ಸಮಥಿಂಗ್ ಸ್ಪೆಷಲ್ ಮ್ಯಾನ್. ಗೈಸ್, ನನ್ನ ಹತ್ರ ಒಂದು ಸ್ಪೆಷಲ್ ಗೇಮ್ ಇದೆ. ಇದು ನಮ್ಮ ಹಿಸ್ಟಾರಿಕಲ್ ಗೇಮ್ ಚೌರಸ್ ಅಂತ. ಇದು ಇದೇ ಗೇಮ್ನ ನಮ್ಮ ಕಂಪ್ನಿಯವರು ರೀಸೆಂಟಾಗಿ ಪ್ಲೇ ಸ್ಟೋರ್ ಆ್ಯಪಲ್ಲಿ ರಿಲೀಸ್ ಮಾಡಿದ್ರು. ಈ ಗೇಮ್ನ ಡಿಸೈನ್ ಮಾಡಿದ್ದು ನಮ್ಮ ಟೀಮೇ. ಈ ಗೇಮ್ ಹೆಸರು ಚೌಸಾರ್. ಈ ಗೇಮ್ ಡಿಸೈನ್ ಮಾಡ್ತಿರೋ ಪ್ರೊಸೆಸ್ಸಲ್ಲಿ ತುಂಬ ಆಶ್ಚರ್ಯಕರ ವಿಷಯ ಗೊತ್ತಾಯಿತು. ಎಷ್ಟೋ ರಿಸರ್ಚ್ ಮುಗಿದ ಮೇಲೆ ಈ ಮಾಡೆಲ್ನ ನಾನೇ ಓನಾಗಿ ತಯಾರು ಮಾಡಿದೆ. ಡೇವಿಡ್, ನಿನ್ನ ಕತೆ ಮುಗೀತು ಕಣ. ಹಾ, ಗೇಮ್ ಸ್ಟಾರ್ಟ್ ಮಾಡ್ದೋನೆ ಸಾಯಿಸ್ಬಿಟ್ರಲ್ಲೋ. ಹಲೋ ಡೇವಿಡ್. ಬಂದೆ ತಡಿ. ಬಾ, ಇಬ್ರು ಸೇರಿ ನೆಕ್ಸ್ಟ್ ಯಾರು ಔಟ್ ಆಗ್ತಾರೋ ನೋಡೋಣ. ನಾನೇನ್ ಮಾಡದ್ನಮ್ಮ, ಇವ್ರಿಗೆ ಮುಂಚೆನೆ ಗೊತ್ತು, ಆದ್ರೆ ಏನು ಗೊತ್ತಿಲ್ಲ ಅನ್ನೋ ತರ ಆಕ್ಟಿಂಗ್ ಮಾಡ್ತಿದ್ದಾನೆ. ಕಂಗ್ರಾಟ್ಸ್, ಇವಾಗ ನಾನು ಮಲ್ಕೋತೀನಿ. ವರ್ಷ, ನೆಕ್ಸ್ಟ್ ನೀನೆ. ಇವ್ನು ಅನ್ಕೊಳ್ಳೋ ನಂಬರ್ ಬರ್ತಿದ್ಯಲ್ಲ. ಆಗೋಯ್ತು, ವರ್ಷ ಕೂಡ ಔಟ್ ಆಗೋದ್ಲು. ಅಯ್ಯ, ನ್ಯಾನ್ಸಿ ಕೂಡ ವಿನ್ ಆಗೋ ಚಾನ್ಸ್ ಇಲ್ವಲ್ಲ. ಈಗ ನಾವು ಈ ಗೇಮ್ ಆಡ್ಬೇಕಾ? ಈ ಗೇಮ್ ನನಗೆ ಇಷ್ಟ ಆಗ್ಲಿಲ್ಲ. ಬಾ ವರ್ಷ, ಹೋಗಿ ಮಲ್ಕೊಳ್ಳೋಣ. ಓಕೆ ಡಾರ್ಲಿಂಗ್. ಸರಿ, ಮತ್ತೆ ಹೊರಡೋಣ. ಎಲ್ಲರೂ ಹೋಗ್ರು, ನಂಗೆ ಸ್ವಲ್ಪ ಕೆಲಸ ಇದೆ. ಇವಾಗ ಏನ್ ಕೆಲ್ಸನೋ? ನೀನ್ ಹೋಗೋ, ನೀನ್ ಹೋಗೋ. ಹೀಗೆ ಅವತ್ತು ಆ ಗೇಮ್ ಆಡಿದ ತಕ್ಷಣ ಹೊರಟೋದ್ವಿ. ಡೇವಿಡ್ ಬರ್ಲಿಲ್ಲ, ಆನೈಟೇ ಸತ್ತೋಗ್ಬಿಟ್ಟವ್ನ್ ಸರ್. ಮೇರೆ ಸಬ್ಬು ನಂಗ್ ಕಿರಾಣಿ ಕಬ್ಬು ಹಯಗಿತು. ಸರ್ ಬನ್ನಿ ಒಳಗೆ. ಸರಿ ವರುಣ್, ನಿನಗೇನೇ ಹೆಲ್ಪ್ ಬೇಕು ಅಂದ್ರೂ ನನ್ನ ಕೇಳು. ಈ ಕೇಸ್ನ ರೆಗ್ಯುಲರ್ ಆಗಿಬಿಟ್ಟು ಒಂದು ಸ್ವಲ್ಪ ಬೇರೆ ರೀತಿನ ಡೀಲ್ ಮಾಡೋಣ. ಥ್ಯಾಂಕ್ ಯು ಸರ್. ನಾನಿನ್ನು ಬರ್ತೀನಿ ಸರ್, ಮಾಡಬೇಕಾಗಿರೋ ಕೆಲಸ ಇನ್ನೂ ತುಂಬ ಇದೆ. ಸರಿ, ನಾನು ಎಸ್ ಐ ಹತ್ರ ಮಾತಾಡ್ತೀನಿ. ಅವ್ರಿಗೆ ಏನು ಹೇಳಿದ್ರೂ ಅರ್ಥ ಆಗಲ್ಲ, ನಾನು ಹೇಳೋದನ್ನ ಕೇಳಲ್ಲ, ಅವನಂತೂ ಏನು ಮಾಡಲ್ಲ. ಅವನಿಗೆ ಕೇಸ್ ಡೀಲ್ ಮಾಡೋದಕ್ಕೆ ಬರಲ್ಲ, ನಾನು ಮಾಡೋ ವಿಧಾನ ಅವನಿಗೆ ಇಷ್ಟ ಆಗಲ್ಲ. ಸರಿ, ನಾನೇನೋ ಒಂದು ಮಾಡ್ತೀನಿ.
ಸರ್. ಇನ್ನೊಂದು ಹುಡುಗಿ ಇರ್ಬೇಕಿತ್ತಲ್ಲ ಎಲ್ಲಿ? ಹೌದು, ನಿನ್ನ ಫ್ರೆಂಡ್ ನ್ಯಾನ್ಸಿ ಎಲ್ಲಿ? ಗೊತ್ತಿಲ್ಲ ಸರ್, ಕಾಲ್ ಮಾಡ್ತಾ ಇದ್ದೀನಿ ಆದರೆ ಕನೆಕ್ಟ್ ಆಗ್ತಿಲ್ಲ. ಚೆನ್ನಾಗಿದೆ ಇನ್ವೆಸ್ಟಿಗೇಷನ್, ಅದಕ್ಕೆ ಓವರಾಗಿ ಮಾತಾಡಬಾರ್ದು. ಈ ಕೇಸ್ ಮೇಲೆ ಎಷ್ಟು ಸೀರಿಯಸ್ ಆಗಿದೆಯಂತ ಚೆನ್ನಾಗಿ ಗೊತ್ತಾಯ್ತು. ಗುಡ್ ಸರ್. ಅದು ಯಾವ್ದನ್ ನಂಬೋದು ಯಾವ್ದನ್ ಬಿಡೋದು ಒಂದು ಅರ್ಥ ಆಗ್ತಿಲ್ಲ ಸರ್. ವರುಣ್ ಮೇಲೆ ನನಗೆ ಡೌಟ್ ಸರ್. ಏನೂ ಗೊತ್ತಿಲ್ಲ, ವರುಣ್ ಹೇಳ್ದಾಗೆ ನಡೀತಾ ಇದೆ. ಗೇಮ್ ಅಂತಿದ್ದಾನೆ. ನಿಜವಾಗ್ಲೂ ಗೇಮೇ ಪಾಯಿಂಟ್ ಆದ್ರೆ ಗೇಮಲ್ಲಿರೋರ್ನೆಲ್ಲ ಸಾಯಿಸಿರೋದು ಅವನೇ ಸರ್. ಕನ್ಫ್ಯೂಸ್ ಆಗ್ತಿದೆ, ನನಗೇನೂ ಅರ್ಥ ಆಗ್ತಿಲ್ಲ ಸರ್. ಗೇಮ್ ಅಂತನೂ ಅನಿಸ್ತಿದೆ, ವರುಣ್ ಮೇಲೆ ಡೌಟು ಬರ್ತಿದೆ. ಸರಿ, ನಾನು ನೋಡ್ಕೊತೀನಿ, ನೀನು ಹೊರಡು. ಹಲೋ, ವಿಲ್ಸನ್ ಹಿಲ್ಸ್ ಮರ್ಡರ್ ಕೇಸ್ ರಿಪೋರ್ಟ್ಸ್ ಏನಾದ್ರು ಬಂತಾ? ಬಂದಿದೆ ಸರ್, ಆದರೆ ಏನು ಕ್ಲೂಸ್ಗಳಿಲ್ಲ ಸರ್. ಲೆಫ್ಟಿಂದ ರೈಟಿಗೆ ಕಟ್ ಮಾಡಿದ್ದಾನೆ. ನೈಫ್ ಪ್ಯಾಟರ್ನ್ ಕೂಡ ತುಂಬ ಡಿಫ್ರೆಂಟ್ ಆಗಿದೆ. ತೇಜಾನ ತಲೆಗೆ ಜೋರಾಗಿ ಹೊಡೆದು ಸಾಯಿಸಿದ್ದಾರೆ. ಜೋಸಫ್ನ ಥ್ರೋಟ್ ಕಟ್ ಮಾಡಿ ಸಾಯಿಸಿದ್ದಾರೆ ಸರ್. ಇದನ್ನ ಬಿಟ್ಟು ನಮಗೆ ಇನ್ನೇನು ಕ್ಲೂ ಸಿಕ್ಕಿಲ್ಲ ಸರ್. ನೀವು ಕೇಳಿದ ರೀತಿ ಬಾಡಿ ಮೇಲೂ ಕೂಡ ಬೇರೆ ಯಾವ ಫಿಂಗರ್ ಪ್ರಿಂಟ್ಸ್ಗಳು ಇಲ್ಲ ಸರ್. ಅಷ್ಟರಲ್ಲೂ ಬಾಡಿ ಮೇಲೆ ಫಿಂಗರ್ ಪ್ರಿಂಟ್ಸ್ ಇಲ್ಲ ಅಂದ್ರೆ ಏನರ್ಥ? ವರುಣ್ ಬಿಟ್ಟು ಅವ್ರ ಫ್ರೆಂಡ್ಸ್ ಯಾರದ್ದು ಫಿಂಗರ್ ಪ್ರಿಂಟ್ಸ್ ಇಲ್ವಲ್ಲ, ಡಾಗ್ ಸ್ಕ್ವಾಡ್ ಅವರು ಕೂಡ ಏನು ಹೇಳ್ತಾನೆ ಇಲ್ವಲ್ಲ. ಅಷ್ಟರಲ್ಲಿ ಈ ಕೇಸ್ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ಸ್ವಲ್ಪ ಕೂಡ ಕ್ಲೂ ಇಲ್ದೇನೆ ಮಾಡಿದ್ದಾನೆ. ಹೇಳೋ, ನ್ಯಾನ್ಸಿ ಕಾಣಿಸ್ತಿಲ್ಲ ಸರ್. ಅವಳೆ ಸಾಯಿಸಿ ಓಡೋಗಿದ್ದಾಳೆ ಅಂತ ಬರ್ದ್ಬಿಡು ಸರ್. ಮತ್ತೇನಯ್ಯ, ಹುಡುಗಿ ಕಾಣಿಸ್ತಿಲ್ಲ ಅಂದ್ರೆ ಹುಡ್ಕೋಗಯ್ಯ, ಕೇಸ್ ಡೀಲ್ ಮಾಡ್ತೀನಿ ಅಂದಲ್ಲ. ಸೀರಿಯಸ್ ಆಗಿರೋ ಹೇಳದನ್ನ ಕೇಳಿ ಸರ್. ನನಗೆ ಸೀರಿಯಸ್ನೆಸ್ ಇದೆ, ನಿಮ್ಗೆ ಇಲ್ಲ. ಕ್ಯಾಂಡಿ ಕ್ರಶ್ ಆಡ್ತಿದ್ದೀರಾ ಸರ್ ನೀವು? ಏನೋ ವಾಯ್ಸ್ ರೈಸ್ ಆಗ್ತಿದೆ. ಮತ್ತಿನ್ನೇನ್ ಸರ್, ನನ್ನ ಮೇಲೆ ರಿವೆಂಜ್ ತೀರಿಸ್ಕೊಳ್ಳೋದಕ್ಕೋಸ್ಕರ ಕೇಸ್ನ ಲೈಟ್ ಆಗಿ ತಗೊಂತಿದ್ದೀರಾ? ಪ್ಲೀಸ್ ಸರ್, ನನಗೇನು ಅರ್ಥ ಆಗ್ತಿಲ್ಲ. ನಮ್ಮವ್ರು ಯಾರಿಗೂ ಕೂಡ ಅರ್ಥನೇ ಆಗ್ತಿಲ್ಲ ಸರ್ ಈ ಕೇಸು. ಒಬ್ಬನೇ ಡೀಲ್ ಮಾಡು ಅಂದರೆ ಹಿಂಗೆ ಸರ್, ಎಲ್ಲ ಗೇಮಿಂದಾನೇ ಆಗ್ತಿದೆ ಸರ್. ಈ ಥರ ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ನನ್ನ ಲೈಫಲ್ಲಿ ತುಂಬ ನೋಡಿದ್ದೀನಿ ಸರ್. ಏನೋ ಏನೋ ಅಂದೆ? ಪ್ಯಾರಾನಾರ್ಮಲ್ ಆಕ್ಟಿವಿಟೀಸ್ ಸರ್. ನಾಳೆಗೇನು ಕರೆಕ್ಟಾಗಿ ತಿರುಗ್ತಿಲ್ಲ, ಬೇಕಾಗಿತ್ತ? ಹಂಗಂದ್ರೆ ಮನುಷ್ಯರಿಗೆ ಅರ್ಥ ಆಗ್ತಿರೋದು. ಸರಿ, ಅದರ ಅರ್ಥ ನಂಗೆ ಗೊತ್ತು. ಟೆನ್ಷನ್ ಮಾಡ್ಕೋಬೇಡ. ನೀನು ಅನ್ಕೊಂಡಂಗೆ ಪೊಲೀಸ್ ಜಾಬ್ ಅಷ್ಟು ಈಸಿ ಅಲ್ಲ. ನ್ಯಾನ್ಸಿಗೋಸ್ಕರ ಹುಡುಕು. ಈ ಗೇಮ್ ಇವೆಲ್ಲ ನಂಬೇಡ. ಬರೀ ಗೇಮ್ ಅಷ್ಟೇ ಅಲ್ಲ, ಯಾರನ್ನೂ ನಂಬೇಡ. ಸರಿ ಸರ್, ಈ ಕೇಸ್ನ ನೀನೇ ಸಾಲ್ವ್ ಮಾಡ್ತೀಯ. ಥ್ಯಾಂಕ್ ಯು ಸರ್. ಸರಿ, ನೀನು ಹೊರಡು, ನಾನೇನಾದರೂ ಯೋಚನೆ ಮಾಡ್ತೀನಿ. ಈ ವಿಚಾರದ ಬಗ್ಗೆ ಮಾತನಾಡಿದ್ದ ವಿಶೇಷ, 1979 ಫ್ರಾನ್ಸಿಗೆ ಸಂಬಂಧಪಟ್ಟ ಆರ್ಕಿಯಾಲಜಿಸ್ಟ್ ಟೀಮ್ ಈ ಆಟ ಆಡಿ ಎಲ್ಲರೂ ಸತ್ತು ಒಬ್ಬರು ಮಾತ್ರ ಉಳಿದರು. ಅತ್ಯಾಸಕ್ತಿಯಿಂದ 11 ಜನ ಯುವಕರು ಈ ಆಟ ಆಡಿ ಎಲ್ಲರೂ ಸತ್ತಂತ ಘಟನೆ ಆಸ್ಟ್ರೇಲಿಯಾದಲ್ಲಿ ನಡೆದಿದೆ. ಈ ಗೇಮಿನ ರಹಸ್ಯ ಏನೆಂದರೆ ಹಲವಾರು ಜನರ ಪ್ರಾಣ ತೆಗೆದಿದೆ. ಇಲ್ಲಿವರೆಗೂ ಕೂಡ ಈ ಗೇಮಿನ ಬಗ್ಗೆ ಮತ್ತೆ ಚರ್ಚೆ, ಯಾಕೆಂದರೆ ಈ ಮಧ್ಯಕಾಲದಲ್ಲಿ ಕೆಲವು ಯುವಕರು ರಹಸ್ಯವಾಗಿ ಈ ಗೇಮ್ ಆಡುತ್ತಿದ್ದಾರೆ ಎಂದು ಸಮಾಚಾರ. ಇದರಿಂದ ಎಷ್ಟು ದೂರ ಇರ್ತೀವೋ ಅಷ್ಟು ಒಳ್ಳೆಯದು ಅಂತ ಕೆಲವರು ವಾದಿಸ್ತಿದ್ದಾರೆ. ರಾಕೆಟ್ ಸೈನ್ಸ್ ಯುಗದಲ್ಲೂ ಕೂಡ ಈ ರೀತಿ ಮೂಢನಂಬಿಕೆಗಳೇನೆಂದು ಇನ್ನು ಕೆಲವರು ವಾದಿಸ್ತಿದ್ದಾರೆ. ಸರಿಯಾಯಿತು,
ಮುಂದಿನ ವಾರ ಮತ್ತೊಂದು ರೋಚಕ ಸಂಗತಿಯೊಡನೆ ಬರುತ್ತೇನೆ. ಸೈನಿಂಗ್ ಆಫ್, ಬಾಯ್. ಗೇಮ್ ಅಂತಲೂ ಅನಿಸ್ತಾ ಇದೆ, ವರುಣ್ ಮೇಲೆ ಡೌಟು ಬರ್ತಾ ಇದೆ. ವರುಣ್ ಹೇಳ್ದಾಗೆ ನಡೀತಾ ಇದೆ. ಗೇಮ್ ಅಂತ ಹೇಳ್ತಿದ್ದಾನೆ. ಗೇಮ್ ಅಲ್ಲಿ ಎಲ್ಲಾನು ಸಹಿಸಿರೋದು ವರುಣ್ ಸರ್. ಗೈಸ್, ಆ ಕಡೆ ಯಾರೋ ಇದ್ದಾರೆ ಅನ್ಸುತ್ತೆ. ಹಲೋ ಸರ್, ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಿತ್ತು. ಸ್ವಲ್ಪ ಬರಕ್ಕಾಗುತ್ತಾ ಈ ವ್ಯೂ ಪಾಯಿಂಟ್ ಹತ್ರ? ವ್ಯೂ ಪಾಯಿಂಟ್ ಹತ್ರ ಇಷ್ಟೊತ್ತಲ್ಲ. ಪ್ಲೀಸ್ ಸರ್. ಸರಿ, ಬರ್ತಾ ಇದ್ದೀನಿ. ಹಲೋ ಸರ್. ಹೇಳು ವರುಣ್. ನಂಗೆ ಯಾಕೋ ವರ್ಷ ಮೇಲೆ ಡೌಟ್ ಬರ್ತಿದೆ ಸರ್. ಅವಳ ಬಿಹೇವಿಯರ್ ಕೂಡ ಇತ್ತೀಚೆಗೆ ಒಂಥರ ಇದೆ ಸರ್. ಯಾಕೋ ಏನು, ಅವಳೇನು ಹೇಳಿದ್ರು ನಮಗೆ ನಂಬಕ್ಕೇ ಆಗ್ತಿಲ್ಲ ಸರ್. ಅವಾಗ ಅಲ್ಲೇನು ಇದೆ, ಯಾರೋ ಇದ್ದಾರೆ ಅಂತ ಹೇಳಿದ್ಲು, ಆದರೂ ಅಲ್ಲೇನು ಇರಲಿಲ್ಲ ಸರ್. ಬೇಕು ಅಂತಲೇ ಡೌಟ್ ಕ್ರಿಯೇಟ್ ಮಾಡ್ತಿದ್ದಾಳೆ ಸರ್. ಅಷ್ಟಕ್ಕೂ ಏನು ಮಾತಾಡ್ತಿದ್ಯಾ ನೀನು? ಐ ಆಮ್ ನಾಟ್ ಶೋರ್ ಸರ್, ಬಟ್ ಈ ಸಿಚುವೇಶನ್ ನೋಡ್ತಿದ್ರೆ ಎಲ್ಲರ ಮೇಲೂ ಡೌಟ್ ಬರ್ತಿದೆ ಸರ್. ಅವಳು ನಿನ್ನ ಮೇಲೆ ಕಂಪ್ಲೇಂಟ್ ಕೊಡ್ತಾಳೆ, ನೀನು ಅವಳ ಮೇಲೆ ಕಂಪ್ಲೇಂಟ್ ಕೊಡ್ತಿದ್ಯಾ. ಆಟ ಆಡ್ತಿದ್ದೀರೇನ್ರೋ. ನಿಮ್ಗಳನ್ನೆಲ್ಲ ಸಾಯಿಸೋದ್ರಿಂದ ವರ್ಷನ್ಗೇನು ಲಾಭ? ರೀಸನ್ಸ್ ಬೇಕಂದ್ರೆ ತುಂಬಾನೇ ಇದ್ದಾವೆ ಸರ್. ಯೋಚನೆ ಮಾಡಿದ್ರೆ ಸಿಗ್ತವೆ. ನಾನಿವೆಲ್ಲ ವರ್ಷ ಮಾಡ್ತಿದ್ದಾಳೆ ಅಂತ ಹೇಳ್ತಿಲ್ಲ, ಆದರೆ ಈ ಸಿಚುವೇಶನ್ ನೋಡ್ತಿದ್ರೆ ಯಾರನ್ನೂ ನಂಬಕ್ಕೆ ಆಗ್ತಿಲ್ಲ. ನೀನು ಕೂಡ ಇನ್ವೆಸ್ಟಿಗೇಷನ್ ಮಾಡ್ತಿದ್ಯಾ? ಮೈಂಡ್ ಏನು ಕೆಲಸನೇ ಮಾಡ್ತಿಲ್ಲ ಸರ್. ಸರಿ, ನಿನ್ನ ಮತ್ತೆ ವರ್ಷನ್ ಮಧ್ಯೆ ಏನೇನು ಮನಸ್ತಾಪ ಇದೆ ಅಂತ ನಂಗೆ ಸರಿಯಾಗಿ ಹೇಳು. ಸೈಲೆಂಟ್ ಆಗಿರೋ, ಅವಳ ಹತ್ರ ಇದ್ರ ಬಗ್ಗೆ ಏನು ಡಿಸ್ಕಸ್ ಮಾಡಬೇಡ, ಮಿಕ್ಕಿದ್ದನ್ನು ನಾನು ನೋಡ್ಕೊಂತೀನಿ. ಓಕೆ ಸರ್. ನೋಡು, ನ್ಯಾನ್ಸಿಗೋಸ್ಕರ ಹುಚ್ಚರ ಥರ ತಿರುಗ್ತಿದ್ದೀವಿ. ನಿಮ್ಮವರೇ ಹತ್ರದಿಂದ ತೆಗೆದು ಕಳಿಸಿರೋದು, ಇದು ಗೊತ್ತಾ ನಿನಗೆ? ಇವಾಗಾದರೂ ಕರೆಕ್ಟಾಗಿ ಅವಳ ಡೀಟೇಲ್ಸ್ ಪೂರ್ತಿ ಹೇಳು. ಅವಳು ಎಲ್ಲಿದ್ದಾಳೆ, ಅವಳನ್ನ ಹೇಗೆ ಕಾಂಟ್ಯಾಕ್ಟ್ ಮಾಡಬೇಕು, ಆ ಡೀಟೇಲ್ಸನ್ನು ನಾನು ಕೊಟ್ಬಿಟ್ಟು ಹೋಗು. ಓಕೆ ಸರ್.
ಡೀಟೇಲ್ಸ್ ರಾಂಗ್ ವರ್ಷ. ಏನಾಯ್ತು ಸರ್? ನ್ಯಾನ್ಸಿ ಬಗ್ಗೆ ನೀನು ಕೊಟ್ಟಿರೋ ಅಷ್ಟು ಡೀಟೇಲ್ಸು ರಾಂಗ್. ಅವಳು ಊರಿಗೆ ಹೋಗಿದ್ವಿ, ಕಾಲೇಜ್ಗೆ, ಮನೆಗೆ ಹೋಗಿದ್ವಿ. ಅಡ್ರೆಸ್ಸು ಇಲ್ಲ, ಕಾಲೇಜಲ್ಲಿ ಕೂಡ ಇಲ್ಲ. ಅವಳು ನಮಗೆ ಇದನ್ನೇ ಹೇಳಿದ್ಲು. ನೋಡು ವರ್ಷ, ನೀನು ಎಲ್ಲನೂ ಕರೆಕ್ಟಾಗಿ ಹೇಳಿದ್ರೇ ನಾನು ಏನಾದ್ರು ಮಾಡೋದಕ್ಕೆ ಸಾಧ್ಯ. ಸರ್, ನನಗೆ ನಿಜವಾಗ್ಲೂ ನ್ಯಾನ್ಸಿ ಬಗ್ಗೆ ಇನ್ನೇನು ಗೊತ್ತಿಲ್ಲ ಸರ್. ಹಂಗಂದ್ರೆ ನ್ಯಾನ್ಸಿ ಏನೋ ಮಾಡ್ತಿರ್ಬೇಕು, ಇಲ್ಲಾಂದ್ರೆ ವರುಣೇ ಏನೋ ಮಾಡ್ತಿರ್ಬೇಕು. ಅಷ್ಟಕ್ಕೂ ಏನ್ ಮಾಡ್ತಿದ್ಯಾ ವರುಣ್? ನಾನೇನ್ ಮಾಡ್ದೆ? ನಿನ್ನ ನಂಬೇಕು ಅಂತ ನನಗೆ ಅನಿಸ್ತಿಲ್ಲ ವರ್ಷ. ಇವಾಗ ಇದೆಲ್ಲ ತುಂಬಾ ಯೋಚನೆ ಮಾಡಕ್ ಹೋಗ್ಬೇಡ. ನಾವ್ ಇವಾಗ ಹುಷಾರಾಗಿರ್ಬೇಕು. ನನ್ ಥಾಟ್ ಪ್ರಕಾರ ನೆಕ್ಸ್ಟ್ ನೀನೇ. ಏನಾಯ್ತು? ನಿಜ ಹೇಳು, ಏನಕ್ ಮಾಡ್ತಿದ್ಯಾ? ಏನ್ ನಿಜ ಹೇಳ್ಬೇಕು? ನ್ಯಾನ್ಸಿ ನೀನು ಸೇರಿ ಏನೋ ಪ್ಲಾನ್ ಮಾಡ್ತಿದ್ದೀರಾ ಅನಿಸ್ತದೆ. ಹುಚ್ಚ? ಇಲ್ಲ ವರುಣ್, ಗೇಮ್ ಅಲ್ಲಿ ಎಲ್ಲಾರನ್ನು ಸಾಯಿಸಿದ್ಯಾ. ರಿಯಲ್ ಆಗಿ ಎಲ್ಲಾರನ್ನು ನೀನೇ ಸಾಯಿಸ್ತಿದ್ಯಾ? ಛೀ, ಅಲ್ಲ ಕಣೆ, ನನ್ನ ಮೇಲೆ ಅನುಮಾನ ನಿಂಗೆ? ಎಸ್. ನ್ಯಾನ್ಸಿ ಎಲ್ಲಿದ್ದಾಳೆ ನಿಂಗೆ ಗೊತ್ತಲ್ಲ? ಯಾ, ಗೊತ್ತಾಗ್ತಿದೆ. ಅಷ್ಟಕ್ಕೂ ನ್ಯಾನ್ಸಿ ಬದುಕಿದಾಳ? ನಿಜವಾಗ್ಲೂ ನಿನ್ಗೇನು ಗೊತ್ತೇ ಇಲ್ವಾ? ಮತ್ತೆ ನನ್ ಮೇಲೆ ಡೌಟ್ ಇದೆ ಅಂತ ಹೇಳಿದೆ ಅಂತೆ ಪೊಲೀಸ್ ಅವ್ರಿಗೆ. ಈಗ ನನ್ ಜೊತೆ ಮಾತಾಡ್ತಿರೋ ವರ್ಷನ್ ಪೊಲೀಸ್ ಅವ್ರ ಜೊತೆ ಮಾತಾಡ್ತಿರೋ ವರ್ಷನ್ಗೂ ತುಂಬಾ ಡಿಫ್ರೆನ್ಸ್ ಇದೆಯಲ್ಲ. ಅಯ್ಯೋ ವರ್ಷ, ನಿಜವಾಗ್ಲೂ ನಂಗೇನು ಗೊತ್ತಿಲ್ಲ. ಈ ಪೊಲೀಸರ ಮೇಲೆ ಡೌಟ್ ಪಡ್ತಿದೆ ನಂಗೆ. ನಿಜವಾಗ್ಲೂ ಅವ್ರಿಗೇನೋ ಗೊತ್ತು, ಅವ್ರು ನಮ್ಮಿಂದ ಏನೋ ಮುಚ್ಚಿಡ್ತಿದ್ದಾರೆ. ಯಾಕೆ ಮುಚ್ಚಿಡ್ತಿದ್ದಾರೋ ಗೊತ್ತಾಗ್ತಿಲ್ಲ. ಅಲ್ಲ, ಈ ಪೊಲೀಸರು ಈ ಕೇಸ್ನ ಯಾವ ರೀತಿ ಡೀಲ್ ಮಾಡ್ತಿದ್ದಾರೋ? ಒಬ್ಬ ಎಸ್ ಐ ಇನ್ವಾಲ್ವ್ ಆಗ್ತಿಲ್ಲ, ಒಬ್ಬ ಸಿ ಐ ಇನ್ವಾಲ್ವ್ ಆಗ್ತಿಲ್ಲ. ಅವ್ರು ಡೆಫಿನೆಟ್ಟಾಗಿ ಏನೋ ಗೊತ್ತಿದೆ, ಏನೋ ನಡೀತಾ ಇದೆ. ಈ ಪೊಲೀಸರಿಗೂ ಇದರಲ್ಲಿ ಏನೋ ಸಂಬಂಧ ಇದೆ. ನನಗೇನೋ ಯಾಕೋ ಈ ಪೊಲೀಸರ ಮೇಲೆ ಅನುಮಾನ ಇದೆ. ವಾ 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 ವಾ, ಏನ್ ಹೇಳ್ದೆ ಈಗ ಪೊಲೀಸರ ಮೇಲೆ ಅನುಮಾನನ? ಅವ್ರಿಗೇನ ಅವಶ್ಯಕತೆ ಇದೆ ವರ್ಷ? ಅವೆಲ್ಲ ಬಿಟ್ಬಿಡು, ನಿನ್ನ ಕ್ವಶನ್ಸ್ಗಳಿಗೆ ನನ್ನ ಹತ್ರ ಆನ್ಸರ್ ಇಲ್ಲ. ನನ್ನ ನೋವೆಲ್ಲ ಒಂದೇ, ನೆಕ್ಸ್ಟ್ ನೀನೇ. ನಾನು ಹೇಳೋದು ಕೇಳು. ಹ್ಞೂ, ಎಲ್ಲ ಸುಳ್ಳೆ. ಏನಿಲ್ಲ, ಏನೂ ಇಲ್ಲ. ನೀನು ಬೇಕು ಅಂತಲೇ ಇದೆಲ್ಲ ಮಾಡ್ತಿದ್ಯಾ. ಡೇವಿಡ್ ಸತ್ಮೇಲೆ ನೀನೊಬ್ಬನೇ ಸ್ಟೇಷನ್ ಹೋಗಿದ್ದೆ. ಜೋಸೆಫ್ ಸತ್ತಾಗ್ಲೂ ಕೂಡ ನೀನೊಬ್ಬನೇ ಹೋಗಿದ್ದೆ. ನಮಗೆಲ್ಲ ಹೇಳ್ದೇನೆ, ಜೋಸೆಫ್ಗೆ ಮುಂಚೆನೇ ಹೇಳಿದ್ದೆ ಫೋನಲ್ಲಿ. ಇನ್ನು ತೇಜಸ್ ಆಗಬೇಕಾದ್ರೂ ಕೂಡ ಲಾಸ್ಟ್ ಟೈಮ್ ಭೇಟಿಯಾಗಿದ್ದು ನೀನೇ. ಅವಳು ನೈಟ್ ಸಾಯ್ಬೇಕಾದ್ರೂ ಕೂಡ ನೀನಲ್ಲೇ ಇದ್ದೆ. ಅಷ್ಟಕ್ಕೂ ನಾವು ತೇಜನ ಡ್ರಾಪ್ ಮಾಡ್ಬೇಕಾದ್ರೆ ನೀನ್ ಏನ್ ಮಾಡ್ತಿದ್ದೆ? ನಾನ್ ಸಿನ ಎಲ್ಲಿಗೋ ಕಳಿಸ್ದೆ. ಅಷ್ಟಕ್ಕೂ ಅವಳು ಬದುಕಿದೋಳು ಇಲ್ವೋ ಗೊತ್ತಾಗ್ತಿಲ್ಲ. ಈಗ ಪೊಲೀಸ್ ಅವ್ರ ಮೇಲೆ ಅನುಮಾನ ಪಡ್ತಿದ್ಯಾ? ಗೇಮ್ ಅಲ್ಲಿ ಮಾಡಿರೋ ತರ ಹೊರಗಡೆ ಮಾಡೋದಕ್ಕಾಗಲ್ಲ. ಇಲ್ಲಿ ನೀನ್ ಹೇಳ್ದಾಗೆ ನಡೀತಾ ಇದೆ. ನಿಜ ಹೇಳ್ತಿದ್ದೀನಿ ವರ್ಷ, ನನ್ಗೇನು ಗೊತ್ತಿಲ್ಲ. ನನ್ಗೇನು ಹೇಳ್ಬೇಡ. ಏನಕ್ ಮಾಡ್ತಿದ್ಯಾ, ಯಾಕೆ ಮಾಡ್ತಿದ್ಯಾ, ಎಲ್ಲಾನು ನಾನು ಹೇಳ್ಬೇಕಾಗತ್ತೆ. ಅದೇ ನಿಜ ಆದ್ರೆ ನಾನು ಇಷ್ಟೊಂದು ನಿನ್ನ ಸಾಯಿಸ್ಬಿಡ್ತಿದ್ನಲ್ಲ. ಎಕ್ಸಾಕ್ಟ್ಲಿ. ಆದ್ರೂ ನಿನಗೆ ಏನೋ ಬೇಕಾಗಿದೆ. ಏನ್ ಬೇಕು? ಏನ್ ವರ್ಷ, ನಾನು ಏನ್ ಹೇಳಿದ್ರು ನಿನ್ ನಂಬೋ ಪೊಸಿಷನ್ ಅಲ್ಲಿ ಇಲ್ಲ ಅಂತ ಗೊತ್ತಾಗ್ತಿದೆ. ಬಟ್ ನಿಂಗೊಂದು ಹೇಳ್ತೀನಿ ಕೇಳು. ನೆಕ್ಸ್ಟ್ ನೀನೇ ವರ್ಷ, ನಿನ್ನ ಕಾಪಾಡ್ಕೊಳ್ಳೋ ಜವಾಬ್ದಾರಿ ನಂದು. ಪ್ಲೀಸ್, ನೀನ್ ದೂರನೇ ಇರೋ ಸಾಕು, ಬದುಕ್ತೀನಿ. ನಿನ್ ಪಕ್ಕದಲ್ಲಿರೋರ್ ಎಲ್ಲರನ್ನೂ ಸಾಯಿಸ್ಬಿಟ್ಟೆ ನೀನು. ನಿನ್ನ ಬಿಡಲ್ಲ ವರು, ಮೊದ್ಲಿಂದ ಹೊರಟೋಗು. ಬಿಡಲ್ಲ,
ನಿಮ್ಮಲ್ಲಿ ಯಾರೊಬ್ರು ಬಿಡಲ್ಲ. ಇನ್ನೊಂದು ಹುಡುಗಿ ಇರ್ಬೇಕಲ್ಲ ಇಲ್ಲಿ. ಹೌದು, ನಿನ್ ಫ್ರೆಂಡ್ ನ್ಯಾನ್ಸಿ ಅಲ್ಲಿ. ಯಾಕೋ ವರ್ಷ ಮೇಲೆ ಡೌಟ್ ಬರ್ತಿದೆ ಸರ್. ಗೇಮ್ ಅಲ್ಲಿ ಎಲ್ಲರನ್ನೂ ಸಹಿಸಿದ್ದು ವರುಣೇ ಸರ್. ಅವಳ ಬಿಹೇವಿಯರ್ ಕೂಡ ಇತ್ತೀಚೆಗೆ ಒಂಥರ ಇರುತ್ತೆ. ಅಷ್ಟಕ್ಕೂ ಏನ್ ನಡೀತದೆ, ಯಾರು ಮಾಡ್ತಿದ್ದಾರೆ ಇದನ್ನೆಲ್ಲ? ಎಷ್ಟು ಯೋಚನೆ ಮಾಡಿದ್ರು ಗೊತ್ತಾಗ್ತಿಲ್ವಲ್ಲ, ಎಲ್ಲೋ ಯಾವುದೋ ಒಂದು ಪಾಯಿಂಟ್ ಮಿಸ್ ಆಗ್ತಿದೆ. ಎಲ್ಲಿವರೆಗೂ ಬಂತು ಕೇಸು? ಏನು ಅರ್ಥ ಆಗ್ತಿಲ್ಲ, ಎಲ್ಲ ಗೇಮ್ ಪ್ರಕಾರ ನಡೀತಿದೆ ಅಂತಿದ್ದಾರೆ. ಡೇವಿಡ್ದು ಹಾರ್ಟ್ ಅಟ್ಯಾಕ್, ಜೋಸೆಫ್ದು ಮರ್ಡರ್, ತೇಜಾದು ಕೂಡ ಮರ್ಡರ್, ನ್ಯಾನ್ಸಿಗೆ ಏನಾಯ್ತೋ ಗೊತ್ತಿಲ್ಲ. ಇದೆಲ್ಲನೂ ಪಕ್ಕದಲ್ಲಿಟ್ರೆ ವರುಣ್ಗೆ ವರ್ಷನ್ ಮೇಲೆ ಡೌಟ್, ವರ್ಷನ್ಗೆ ವರುಣ್ ಮೇಲೆ ಡೌಟ್. ಎಲ್ಲರೂ ಫ್ರೆಂಡ್ಸೇ, ಒಬ್ಬರನ್ನ ಸಾಯಿಸೋದ್ರಿಂದ ಬೇರೆಯವ್ರಿಗೆ ಯಾವ ಅಡ್ವಾಂಟೇಜು ಇಲ್ಲ. ನ್ಯಾನ್ಸಿ ಎಲ್ಲಿಗೆ ಹೋಗಿದ್ದಾಳೆ, ಬದುಕಿದಾಳ ಇಲ್ವಾ ಅನ್ನೋದು ಡೌಟ್. ಎಲ್ಲೋ ಏನೋ ಮಿಸ್ ಆಗ್ತಿದೆ. ವರುಣ್ ತೇಜಾನ ಲವ್ ಮಾಡ, ಜೋಸೆಫ್ ತೇಜಾನೇ ಲವ್ ಮಾಡ. ಒಂದು ವೇಳೆ ವರುಣ್ ತೇಜಾಗೋಸ್ಕರ ಜೋಸೆಫ್ನ ಸಾಯಿಸಿದ್ರೆ ಮತ್ತೆ ತೇಜನ ಯಾರು ಸಾಯಿಸಿದ್ದು? ಡೇವಿಡ್ ಅವ್ರ ಅಣ್ಣ ಯಾರನ್ನೂ ಬಿಡೋದಿಲ್ಲ ಅಂತ ವಾರ್ನಿಂಗ್ ಕೊಟ್ಟ, ಅಷ್ಟಕ್ಕೆ ಏನೂ ಅರ್ಥ ಆಗ್ತಾ ಇಲ್ಲ ಇಲ್ಲಿ. ಆಯ್ತು ಬಿಡು, ನಿನ್ನ ಎಸ್ ಐ ಡ್ರೀಮ್ ಪೂರ್ತಿ ಆಯ್ತು. ನಿಜವಾಗ್ಲೂ ನಾ ಕಂಗ್ರಾಟ್ಸ್ ಅಣ್ಣ. ಫಸ್ಟ್ ಯಾರು ಸತ್ತೋದ್ರು? ಡೇವಿಡ್. ಸೆಕೆಂಡ್? ಜೋಸೆಫ್. ಥರ್ಡ್? ತೇಜ. ನೆಕ್ಸ್ಟ್ ಈ ಹುಡುಗಿನೇ. ಆ ಗೇಮಲ್ಲಿ ಏನು ನಡೆದೈತೋ ನಂಗೆ ಗೊತ್ತಿಲ್ಲ, ಆದರೆ ಈ ಫೋಟೋದಲ್ಲಿ ಯಾವ ಸೀಕ್ವೆನ್ಸಲ್ಲಿ ನಿಂತವರೋ ಅದೇ ಸೀಕ್ವೆನ್ಸಲ್ಲಿ ಸತ್ತೋಗ್ತಿದ್ದಾರೆ. ನನ್ನ ಪ್ರಕಾರ ಈ ಗೇಮ್ ಇನ್ನೂ ಮುಗ್ದಿಲ್ಲ.
ಥ್ಯಾಂಕ್ ಯು, ಕೂತ್ಕೊಳ್ಳಿ. ಇವತ್ತು ನಮ್ಮ ಸ್ಟೇಷನಲ್ಲಿ ಒಂದು ದೊಡ್ಡ ವಿಚಾರ ನಡೆದಿದೆ, ಅದನ್ನು ನಾವು ಸೆಲೆಬ್ರೇಟ್ ಮಾಡ್ಕೋಬೇಕಾಗಿದೆ. ಅದೇನೆಂದರೆ, ನಮ್ಮ ಸ್ಟೇಷನಲ್ಲೇ ಕೆಲಸ ಮಾಡ್ತಾ ಕಾನ್ಸ್ಟೇಬಲ್ ಆಗಿ ಶುರು ಮಾಡಿ ಮೇಲ್ ಬಂದು ಕಷ್ಟಪಟ್ಟು ಒಂದು ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಅನ್ನೋ ಪೋಸ್ಟಿಂಗ್ನ ಸಂಪಾದಿಸಿದ್ದಾರೆ. ನಮ್ಮ ಶೋಭನ್ಗೆ ನಾವೆಲ್ಲರೂ ಕ್ಲಾಪ್ಸ್ ತಟ್ಟಿ ಕಂಗ್ರ್ಯಾಚುಲೇಷನ್ ಹೇಳಬೇಕಾಗಿದೆ. ಶೋಭನ್, ಎಸ್ ಸರ್, ಪ್ಲೀಸ್ ಕಮ್. ಎಸ್ ಸರ್. ಹ್ಞೂ, ಕಂಗ್ರ್ಯಾಚುಲೇಷನ್ ಗಣಪ. ಥ್ಯಾಂಕ್ ಯು, ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಸರ್, ಆಸ್ ಎ ಟೋಕನ್ ಆಫ್ ರೆಸ್ಪೆಕ್ಟ್. ಥ್ಯಾಂಕ್ ಯು ಸರ್, ಗ್ರೇಟ್ ಜಾಬ್. ಥ್ಯಾಂಕ್ ಯು. ನಮ್ಮ ಶೋಭನ್ ಬಗ್ಗೆ ಒಂದೆರಡು ವಿಚಾರ ಹೇಳಬೇಕಾಗಿದೆ. ಬಿಕಾಸ್ ಅವ್ರು ಡ್ಯೂಟಿಗೆ ಜಾಯ್ನ್ ಆಗಿರೋ ದಿನದಿಂದ ನಾನು ಅವ್ರನ್ನ ಅಬ್ಸರ್ವ್ ಮಾಡ್ತಾನೆ ಇದ್ದೀನಿ. ಅವರು ಡ್ಯೂಟಿನ ನಿಷ್ಠೆಯಿಂದ ಅವರ ಸೈಡಿಂದ ಆನೆಸ್ಟ್ ಆಗಿ, ಲಾಯಲ್ ಆಗಿ, ಸಿನ್ಸಿಯರ್ ಆಗಿ ಡ್ಯೂಟಿ ಮಾಡಿದ್ದಾರೆ. ಕಾನ್ಸ್ಟೇಬಲ್ ಆಗಿ ಕರಿಯರ್ ಸ್ಟಾರ್ಟ್ ಮಾಡಿರೋ ಶುಭನ್ ಅವರ ಶ್ರಮದಿಂದ ಎಸ್ ಐ ಆಗಿ ನಮ್ಮೆಲ್ಲರ ಮುಂದೆ ನಿಂತಿದ್ದಾರೆ. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಡ್ಯೂಟಿ, ಇಂಟಿಗ್ರಿಟಿ, ಸೇಫ್ಟಿ ಅಂತೀವಿ. ಆ ಮೂರನ್ನು ಅವರು 100% ನಿಭಾಯಿಸ್ತಾ, ಇಂಪ್ಲಿಮೆಂಟ್ ಮಾಡ್ಕೊಳ್ತಾ ಇವತ್ತು ಸಬ್ ಇನ್ಸ್ಪೆಕ್ಟರ್ ಆಫ್ ಪೊಲೀಸ್ ಅನ್ನೋ ಪೋಸ್ಟಿಂಗ್ ತಗೊಂಡಿದ್ದಾರೆ. ಅದು ತುಂಬ ದೊಡ್ಡ ವಿಚಾರ. ಈ ಸಂದರ್ಭದಲ್ಲಿ ನಾವೆಲ್ಲರೂ ಸ್ಟೇಷನ್ ಕರ್ಕೊಂಡೋಗಿ ನಾಲ್ಕು ಬಿಟ್ರೆ ಅವನೇ ಹೇಳ್ತಾನೆ. ಸ್ಟೇಷನ್ ಕರ್ಕೊಂಡೋಗೋಣ ನಡಿ, ಅಲ್ಲಿ ಕಕ್ಕಿಸ್ತೀನಿ ನಿಜ ಏನು ಅಂತ. ಹಲೋ ಸತ್ಯಂ ಸರ್, ಈ ಮರ್ಡರ್ಗಳನ್ನ ಯಾರು ಮಾಡ್ತಿದ್ರೋ
ಆ ಕೊಲೆಗಾರ ಸಿಕ್ಕಿದ್ದಾನೆ. ಹೌದಾ ಸರ್? ಹ್ಮ್, ನಾನು ಅವನ್ನ ಕರ್ಕೊಂಬರ್ತಿದ್ದೀನಿ. ಅವನ್ ಕಾನ್ಶಿಯಸ್ ಅಲ್ಲಿಲ್ಲ. ಓಕೆ ಸರ್. ನೀವು ಪೊಲೀಸ್ ಸ್ಟೇಷನ್ ಬ್ಯಾಕ್ ಸೈಡಲ್ಲಿರಿ, ನಾನು ಬರ್ತಿದ್ದೀನಿ. ಸರಿ ಸರ್. ಸರ್ ಬದುಕಿದಾನ ಸರ್? ಹಾಂ ಬದುಕಿದ್ದಾನೆ. ಸಣ್ಣ ಏಟ್. ಡಾಕ್ಟರ್ನೇ ನಾವು ಕರಿಬೇಕಾ ಸರ್? ಬೇಡ ಬೇಡ, ಬೇಸ್ಮೆಂಟಿಗೆ ಕರ್ಕೊಂಡು ನಡೀರಿ. ಸರಿ ಸರ್. ನೀನು ಬರಮ್ಮ. ಏನ್ ವರ್ಷ? ಏನ್ ಯೋಚನೆ ಮಾಡ್ತಿದ್ಯಾ? ಎಸ್ ಎ ಆಗಿ ನಂದಿದ್ದು ಫಸ್ಟ್ ಡೇ, ಮತ್ತು ಫಸ್ಟ್ ಕೇಸ್ ಕೂಡ. ಇವತ್ತು ನಾನು ತುಂಬ ಹ್ಯಾಪಿ ಆಗಿದ್ದೀನಿ. ಕೇಸು ಕೂಡ ಒಂದು ಹಂತಕ್ಕೆ ಬಂದಿದೆ. ಎಲ್ಲರನ್ನೂ ವರುಣೇ ಸಾಯಿಸ್ತಿದ್ದಾನೆ ಅಂತ ಕನ್ಫರ್ಮ್ ಆಗಿದೆ. ಆದರೆ ವರುಣ್ಗೆ ಏನು ಅವಶ್ಯಕತೆ ಇದೆ ಸರ್? ಫ್ರೆಂಡ್ಸ್ ಎಲ್ಲರನ್ನೂ ಸಾಯಿಸಿದ್ದಾನೆ. ಬೇಜಾರು ಮಾಡ್ಕೊಬೇಡ ವರ್ಷ. ಸರಿಮಾ, ಇವಾಗ ನಿನ್ನ ಮನೆಗೆ ಹೋಗಿ. ಅವನಿಗೆ ಪ್ರಜ್ಞೆ ಬಂದಿದ್ಯಾ? ಇಲ್ಲ ಸರ್, ಇನ್ನೂ ಪ್ರಜ್ಞೆ ಬಂದಿಲ್ಲ. ವರ್ಷ, ನೈಟೆಲ್ಲ ಹಾಗೆ ಕೂತಿದ್ಯಾ? ಈ ನೀರು ಕುಡಿಯಮ್ಮ. ಆಲ್ಮೋಸ್ಟ್ ಬೆಳಗ್ಗೆ ಆಗಿದೆ, ಅಟ್ಲೀಸ್ಟ್ ಮನೆಗೆ ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಾ. ಸರಿ ಸರ್. ನಮ್ಮವ್ರನ್ನ ಡ್ರಾಪ್ ಮಾಡೋದಕ್ಕೆ ಹೇಳ. ಹೋಗ್ತೀಯಲ್ಲ? ಆಗ್ಲೇ ಬೆಳಕಾಗಿದೆ ಸರ್, ನಾನು ಹೋಗ್ತೀನಿ. ಸರಿನಮ್ಮ, ಜಾಗ್ರತೆ.
ಬಂದಿದ್ದಾರೆ. ಪ್ರಜ್ಞೆ ಬಂತ ಸಾರ್? ನಂಗೇನು ಗೊತ್ತಿಲ್ಲ ಸಾರ್. ಸಾರ್ ನಾನು ಬಿಟ್ಬಿಡಿ ಸರ್, ಅಲ್ಲಿ ವರ್ಷ ಡೇಂಜರಲ್ಲಿ ಇದ್ದಾಳೆ ಸರ್. ನೀನು ಇಲ್ಲಿ ಡೇಂಜರಲ್ಲಿ ಇದ್ರೆ ವರ್ಷ ಡೇಂಜರಲ್ಲಿ ಇರೋದಿಲ್ಲ ಕಣ. ನಿಜವಾಗ್ಲೂ ನಂಗೇನು ಗೊತ್ತಿಲ್ಲ ಸರ್. ಹ್ಮ್ ಸರ್ ಸರ್ ಹೇಳೋ ಹೇಳು, ಏನೇ ಸಾಯಿಸ್ತೆ ಅಂತ ಸರ್? ಬೇಡ ಸರ್, ಏನೇ ಸಾಯಿಸ್ತೆ ಅಂತ ಹೇಳು. ನಿಲ್ಸಿ, ಡೇವಿಡ್ನ ಏನಕ್ಕೆ ಸಾಯಿಸ್ತೆ ಹೇಳು? ಜೋಸಫ್ನ, ತೇಜಾನ ಏನಕ್ಕೆ ಸಾಯಿಸ್ತೆ? ನ್ಯಾನ್ಸಿನ ಏನ್ ಮಾಡಿದೆ? ಸಾಯಿಸ್ಬಿಟ್ಟೆ. ನ್ಯಾನ್ಸಿನ ಸಾಯಿಸ್ಬಿಟ್ಟ? ಹ್ಮ್. ಸಾಯಿಸಿ ಒಂದ್ ಜಾಗದಲ್ಲಿ ಮುಚ್ಚಿಬಿಟ್ಟೆ. ಎಲ್ಲಿ ಕರ್ಕೊಂಡು ಹೋಗ್ತೀರಾ? ಹ್ಮ್ ಹ್ಮ್ ಹೇಳು, ತೋರಿಸ್ತೀನಿ. ಹ್ಮ್ ತೆಗಿರೋ, ಜೀಪ್ ತೆಗಿರೋ ಸರ್. ನೀನ್ ಬರಲು ಹಿಡ್ಕೊಳ್ಳೋಣ.
ವರುಣ್, ಅಲ್ಲಿ ಅಲ್ಲಿ ವರುಣ್ ಸಾಯಿಸ್ಬಾರ್ದ ಪ್ಲೀಸ್. ನಾನು ಸೀಕ್ವೆನ್ಸ್ ಎಲ್ಲ ಡಿಸ್ಟರ್ಬ್ ಆಗಿದೆ. ಫಸ್ಟು ನೀನು, ಆಮೇಲೆ ಆ ವರುಣ. ಆ ನನ್ನ ಮಗ ವರುಣನ್ ಸಾಯಿಸಿದ್ರೆ ಅವಳು ಬರ್ತಾಳೋ ಇಲ್ವೋ? ನಿನ್ನ ಸಾಯಿಸಿದ್ರೆ ಮಾತ್ರ ಪಕ್ಕ ಬರ್ತಾಳೆ. ಎಲ್ರೂ ಸರಿಯಾಗಿ ಸಾಯಿಸ್ಬಿಟ್ಟೆ, ಆದರೆ ನೀನು ಒಬ್ಬಳು ವಿಷಯದಲ್ಲಿ ಮಾತ್ರ ಮಿಸ್ ಆಗ್ಬಿಡ್ತು. ಅಷ್ಟಕ್ಕೂ ಯಾರು ನೀನು? ಆ ದಿನ ಎಷ್ಟೋ ಆಸೆ ಇಟ್ಕೊಂಡ್ ಬಂದೆ. ಇವರೆಲ್ಲರೂ ಇಲ್ಲಿಗೆ ಬಂದಿದಾರಲ್ಲ, ಈ ಮನೆ ಯಾರ್ದು? ಅವಳೆ ಯಾಕೆ ಇಲ್ಲಿ ಬಂದಿರ್ತಾಳೆ? ಅವಳನ್ನ ಹೆಂಗಾದ್ರೂ ಮೀಟ್ ಆಗ್ಬೇಕು. ಅವಳ ಜೊತೆ ಒಂದ್ಸರಿ ಆದ್ರೂ ಮಾತಾಡ್ಲೇಬೇಕು. ಏನ್ ಮಾಡ್ತಿದ್ದಾಳೋ ಅವಳು ಒಳಗಡೆನೆ ಇದ್ದಾಳ? ಈಗಾದ್ರೂ ಭೇಟಿ ಆಗ್ಬೇಕು, ಅವಳ ಜೊತೆ ಮಾತಾಡ್ಬೇಕು. ಆದ್ರೆ ಏನಂತ ಮಾತಾಡ್ಲಿ? ಕಾಣಿಸ್ತಾನೆ ಇಲ್ವಲ್ಲ.
ಏನ್ ಬೇಕು ನಿಮ್ಗೆ? ಯಾರೋ ಯಾರೋ ನೀನು? ಯಾರೋ ನಿಮ್ ಜೊತೆ ಹೇಳು. ಹೊರಗಡೆ ಕಳಿಸು ಫಸ್ಟ್, ಹೊರಗಡೆ ಓಡಿಸೋನ್ನ. ಹೋಗು ಹೊರಗಡೆ, ಫಸ್ಟ್ ಹೊರಗಡೆ ಓಡಿಸೋನ್ನ. ಇನ್ನೊಂದು ಸಲ ಈ ಕಡೆ ಬಂದ್ರೆ ಚೆನ್ನಾಗಿರಲ್ಲ ಮಗನೇ. ಯಾರೋ ಇವನು, ಏನೇನ್ ಬಾಧೆ? ಏಯ್, ಮೊದ್ಲು ಡೋರ್ ಹಾಕು. ಲೈ, ಇನ್ನು ಹೋಗಿಲ್ವೇನಾ? ಹೋಗೋ ಹೊರಗಡೆ. ಯಾರೋ ಇವನು. ಆ ದಿನ ಎಷ್ಟೋ ಆಸೆಯಿಂದ ಅವಳನ್ನ ಭೇಟಿ ಆಗ್ಬೇಕು ಅಂತ ಅಲ್ಲಿ ಹುಡುಕೊಂಬಂದಿದ್ದೆ, ಆದ್ರೆ ನೀವೆಲ್ಲರೂ ಸೇರಿ ನನ್ಗೆ ಅವಳನ್ನ ಮೀಟ್ ಆಗೋ ಅವಕಾಶನೇ ಕೊಡ್ಲಿಲ್ಲ. ನಾನು ಹೇಳದ್ ಕೇಳ್ತೇನೆ, ನೀವೆಲ್ಲರೂ ಸೇರಿ ನಾನು ನೋಡಿದ್ರಿ. ಅವತ್ ನಾವು ತುಂಬಾನೇ ಟೆನ್ಷನ್ ಅಲ್ಲಿ ಇದ್ವಿ. ನಮ್ ಹಿಂದೆ ಏನೋ ಫಾಲೋ ಆಗ್ತಿದೆ, ನಮ್ ಸುತ್ತ ಏನೋ ನಡೀತಾ ಇದೆ ಅನ್ನೋ ಭಯದಲ್ಲಿದ್ವಿ. ನಿಮ್ಮನ್ನ ಫಾಲೋ ಆಗ್ತಿರೋದು ಬೇರೆ ಯಾರೋ ಅಲ್ಲ, ನಿಮ್ಮೆಲ್ಲರನ್ನು ಒಬ್ಬೊಬ್ಬರನ್ನೇ ಫಾಲೋ ಮಾಡಿದೆ. ನೀವು ಎಲ್ಲಿಗೆ ಹೋದರೂ ಅಲ್ಲಿಗೆ ಬರ್ತಿದ್ದೆ, ನಿಮ್ಮ ನೆರಳು ಥರ ನಿಮ್ಮ ಪ್ರತಿ ಹೆಜ್ಜೆನೂ ಗಮನಿಸ್ತಿದ್ದೆ. ನಿನ್ನ ಕೂಡ ಫಾಲೋ ಮಾಡಿದ್ದು ನಾನೇ, ಅವತ್ತು ಹೋಟೆಲಲ್ಲಿ ನಿನ್ನ ಹಿಂದೆ ಇದ್ದಿದ್ದು ಕೂಡ ನಾನೇ. ಏನೋ ತುಂಬ ನೋಡ್ತಿದ್ದಲ್ಲ ನಿಮ್ಮ ಗ್ರೂಪ್ ಫೋಟೋನ, ಎಲ್ಲ ಗಮನಿಸ್ದೆ. ಶತ್ರು ಥರ ನಿಮ್ಮ ಹಿಂದೆ ಬಿದ್ದಿದ್ದೆ, ಆದರೆ ನಿಮ್ಮ ಕಣ್ಣಿಗೆ ಬೀಳಲಿಲ್ಲ. ನಿಮಗೆ ಗೊತ್ತಾಗ್ದಿರಾ ನಿಮ್ಮ ಹಿಂದೆ ಬರ್ತಿದ್ದೆ? ನಿಮ್ಮ ಫ್ರೆಂಡ್ ಇದ್ನಲ್ಲ ಜೋಸೆಫ್, ಅವನ್ನ ಕೂಡ ಫಾಲೋ ಮಾಡಿದ್ದು ನಾನೇ. ಬೆಳಿಗ್ಗೆಯಿಂದ ಸಂಜೆವರೆಗೂ ನೀವು ಮಾಡೋ ಪ್ರತಿ ಕೆಲಸನೂ ನಾನು ಅಬ್ಸರ್ವ್ ಮಾಡ್ತಿದ್ದೆ. ನೀವು ಹಾಕೋ ಪ್ರತಿ ಹೆಜ್ಜೆಯಲ್ಲಿ ನನ್ನ ಹೆಜ್ಜೆನೂ ಇರ್ತಿತ್ತು. ಆ ದಿನ ಆಲ್ಮೋಸ್ಟ್ ನಿನ್ನನ್ನು ನೋಡ್ಬಿಟ್ಟೆ ಅನ್ಕೊಂಡೆ. ಗೈಸ್, ಅಲ್ಲಿ ಯಾರೋ ಇದ್ದಾರೆ. ಹಿಂಗೆಲ್ಲ ನಾನು ನಿಮ್ಮನ್ನು ಫಾಲೋ ಮಾಡಾದ್ಮೇಲೆ ನಾನು ನಿಮ್ಮ ಹತ್ರ ಬಂದಿದ್ದು. ನಾನೇನೋ ಅವಳನ್ನ ಭೇಟಿ ಆಗಬೇಕು ಅಂತ ಬಂದರೆ ನೀವು ನಿಮ್ಗೆ ಇಷ್ಟ ಬಂದಂಗೆ ನಾನು ನೋಡ್ದು ಕಳಿಸ್ಬಿಟ್ರಿ. ಅಂದ್ರೆ ಹೊಡಿದ್ವಿ ಅಂತ ಸಾಯಿಸ್ಬಿಟ್ಟಿಯಾ? ಯಾವನ್ ಹೇಳಿದ್ ನಿನಗೆ ನೀವು ನನ್ನ ಹೊಡೆದಿದ್ದಕ್ಕೆ ಸಾಯಿಸ್ತಿದ್ದೀನಿ ಅಂತ? ಆದರೂ ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಯಾವನಾದ್ರೂ ಮನುಷ್ಯರನ್ನ ಈ ಥರ ಸಾಯಿಸ್ತಾನ? ನಿನ್ನ ಯಾವಾಗಲೋ ನೋಡಿದೆ, ನಿಮ್ಮ ಫ್ರೆಂಡ್ಸ್ ಬ್ಯಾಚಲ್ಲಿ ಒಬ್ಬ ಸತ್ತೋದ್ನಲ್ಲ, ನಿಮ್ಮೆಲ್ಲರನ್ನೂ ಅವಾಗಲೇ ಫಸ್ಟ್ ಟೈಮ್ ನೋಡಿದೆ. ನಿಮ್ಮೆಲ್ಲರ ಜೊತೆ ಅವಳನ್ನ ಕೂಡ ನೋಡಿದೆ ಅವಾಗಲೇ. ಐ ಸ್ಟಾರ್ಟೆಡ್ ಲವ್ ವಿತ್ ಹರ್. ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವತ್ತು ಅವಳನ್ನ ಫಸ್ಟ್ ಟೈಮ್ ನೋಡಿದೆ. ಅವಳನ್ನ ನೋಡ್ತಿದ್ರೆ ಮನಸ್ಸಲ್ಲಿ ಏನೋ ಒಂಥರ ಖುಷಿ. ಏನೀ ರೋಮಾಂಚನ, ಅವಳನ್ನ ನೋಡಿದ್ದ ಆ ಕ್ಷಣ ಪೂರ್ಣ ಚಂದ್ರನ ನಾಚಿಸುವಂತಹ ಚಂದ್ರನ ಮೊಗ ನೋಡಿದಂತೆ, ರೆಕ್ಕೆ ಬಿಚ್ಚಿ ಕುಣಿಯುವ ನವಿಲಿನ ನರ್ತನದಂತೆ, ಹಿತವಾದ ಸಂಗೀತದಂತೆ ಕೇಳುವ ಸಾಗರದ ಅಲೆಯಂತೆ, ಕಣ್ಮುಚ್ಚದೆ ಕಂಡ ಅದ್ಭುತವಾದ ಸ್ವಪ್ನದಂತೆ, ನನ್ನ ಒಂಟಿತನ ನೋಡಿ ಅವಳಾಗೆ ನಾನು ಹುಡುಕೊಂಬಂದಿರೋ ಒಬ್ಬ ದೇವಕನ್ಯೆಯಂತೆ. ನನ್ನ ಮನಸ್ಸಿನ ಅಂತರಾಳ ಹೇಳ್ತಾ ಇದೆ ಇನ್ಮೇಲೆ ನನ್ನ ಪಯಣ ಅವಳ ಜೊತೆನೆ ಅಂತ. ಆ
ಮೊದಲ ಜ್ಞಾಪಕನ ಮಾತಲ್ಲಿ ವರ್ಣಿಸೋಕ್ಕಾಗಲ್ಲ. ಅಲ್ಲಿ ನಿಮ್ಮ ಗ್ರೂಪ್ ಫೋಟೋ ಬಿಟ್ಟೋಗಿದ್ರಲ್ಲ, ಆ ಫೋಟೋ ನಾನೇ ತಗೊಂಡೋದೆ. ಅವಳಿಗೋಸ್ಕರನೇ ನಾನು ನಿಮ್ಮೆಲ್ಲರನ್ನೂ ಫಾಲೋ ಆಗಿದ್ದು, ಬಟ್ ನನಗೆ ಅವಳ ಹೆಸರು ಕೂಡ ಗೊತ್ತಿಲ್ಲ. ಅವಳಿಗೋಸ್ಕರ ನಾನು ತುಂಬ ಟ್ರೈ ಮಾಡಿದೆ, ಅದಕ್ಕೆ ಅಲ್ಲಿಗೆ ಬಂದೆ. ಆದರೆ ಅಲ್ಲಿ ಕೂಡ ಅವಳಿರಲಿಲ್ಲ. ಹೆಸರು ಕೇಳೋಣ ಅಂದರೆ ನನಗೆ ಹೆಸರು ಕೂಡ ಗೊತ್ತಿಲ್ಲ. ನಿಮಗೆಲ್ಲ ಎಕ್ಸ್ಪ್ಲೇನ್ ಮಾಡೋಣ ಅಂತ ಬಂದರೆ ನೀವೆಲ್ಲರೂ ಸೇರಿ ಹೊಡೆದು ನನ್ನ ಆಚೆ ಕಳಿಸ್ಬಿಟ್ರಿ. ಅದಕ್ಕೆ ಅವತ್ತೇ ಫಿಕ್ಸ್ ಆದೆ ನಾನು ಅವಳನ್ನ ಎಲ್ಲಿ ನೋಡಿದ್ನೋ ಮತ್ತೆ ಅಲ್ಲೇ ಭೇಟಿ ಆಗೋಣ ಅಂತ. ಅದಕ್ಕೆ ನಿಮ್ಮಲ್ಲಿ ಒಬ್ಬೊಬ್ಬನ್ನು ಸಾಯಿಸ್ತಾ ಬಂದೆ. ನನ್ನ ಮರಣ ಹೋಮದಲ್ಲಿ ನಿಂತೋಗೋ ನಿಮ್ಮ ಉಸಿರೆ ನನ್ನ ಪ್ರೀತಿಗೆ ಉಸಿರಾಗಬೇಕು. ಒಬ್ಬೊಬ್ರಿಗೂ ಸ್ಕೆಚ್ ಹಾಕಿದೆ. ಆ ದಿನ ಲಿಫ್ಟಲ್ಲಿ ನಾನು ಇದ್ದೆ, ಅವನಿಗೋಸ್ಕರನೇ ಎದುರು ನೋಡ್ತಿದ್ದೆ. ಅವನು 4th floor ಹೋಗಬೇಕು, ಆದರೆ 3rd floor ಮ್ಯಾಲಕ್ಕೆ ಕಳಿಸ್ಬಿಟ್ಟೆ. ಫಸ್ಟ್ ಒಬ್ಬ ಫರ್ಸನ್ನ ಸಾಯಿಸ್ದೆ, ಅವಾಗ ಅವಳು ಬಂದ್ಲು. ಆದರೆ ಲವ್ ಪ್ರಪೋಸ್ ಮಾಡೋಣ ಅಂದರೆ ಧೈರ್ಯನೇ ಸಾಕಾಗಲಿಲ್ಲ. ಆ ದಿನ ಮತ್ತೆ ನೋಡಿದೆ ಅವಳನ್ನು, ಹುಣ್ಣಿಮೆಯ ಚಂದ್ರನಂತಿದ್ಲು ಅವಳು. ಶಾಶ್ವತವಾಗಿ ಆ ಚಂದ್ರ ನನಗೇ ಬೇಕು ಅಂತ ಅಂದ್ಕೊಂಡೆ ನಾನು. ನನ್ನ ಪ್ರತಿ ಕ್ಷಣ ಅವಳ ಪ್ರೀತಿಗೋಸ್ಕರ ಕಾಯ್ತಿದ್ದೆ. ಆ ಮುಂಜಾನೆ ಬೆಳಕಲ್ಲಿ ಅವಳು ನನಗೆ ನೋಡ್ತಾ ನಿಂತಿದ್ದೆ. ನಾನು ನನ್ನ ಪ್ರೀತಿನ ಹೇಳ್ಕೊಳ್ಳೋಕೆ ಎಷ್ಟೋ ಟ್ರೈ ಮಾಡಿದೆ, ಆದರೆ ಯಾಕೋ ಧೈರ್ಯನೇ ಸಾಕಾಗ್ತಿರ್ಲಿಲ್ಲ. ನೀವೆಲ್ಲರೂ ಅಲ್ಲಿಂದ ಹೊರಟೋಗ್ಬಿಟ್ರಿ, ಏನು ಮಾಡಬೇಕೋ ಗೊತ್ತಾಗಲೇ ಇಲ್ಲ. ಏನಾದರೂ ಮಾಡಿ ಮತ್ತೆ ಕರೆಸ್ಕೋಬೇಕು ಅಂದ್ಕೊಂಡೆ. ಅದಕ್ಕೆ ತೇಜನ್ನ ಸಾಯಿಸ್ಬಿಡ್ಬೇಕು ಅಂತ ಡಿಸೈಡ್ ಆದೆ. ಅವಳು ಬರೋ ಅಷ್ಟೊತ್ತಿಗೆ ಅವಳು ಮನೆ ಸೇರ್ಕೊಂಡಿದ್ದೆ. ಅವಳಿಗೋಸ್ಕರನೇ ಎದುರು ನೋಡ್ತಿದ್ದೆ. ಪಾಪ ಒಬ್ಬಂಟಿಯಾಗಿ ಸಿಕ್ಬಿಟ್ಲು. ಒಂದೇಟು ಒಂದೇ ಏಟು ತಲೆ ಒಡೆದು ವಿಲ ವಿಲ ಅಂತ ಒದ್ದೊಡ್ ಸತ್ತೋಗ್ಬಿಟ್ಲು. ಆ ಹುಡುಗಿನ ಸಾಯಿಸ್ದೆ, ಆದ್ರೆ ಅವತ್ತು ಅವಳು ಬರಲಿಲ್ಲ ಯಾಕೆ? ಅವಳು ಖಂಡಿತ ಬಂದಿರ್ತಾಳೆ ಅಂತ ಎಷ್ಟು ಹುಡುಕದ್ನೋ, ಆದರೂ ಅವಳು ಕಾಣಿಸ್ಲೇ ಇಲ್ಲ. ಅವತ್ತು ವರುಣ್ ನೀನು ಎಲ್ಲರೂ ಅಲ್ಲೇ ಇದ್ರಿ, ಆದರೆ ಅವಳು ಮಾತ್ರ ಇರಲಿಲ್ಲ. ಎಷ್ಟು ಆಸೆಯಿಂದ ಎದುರು ನೋಡ್ತಿದ್ನೋ, ಆದರೆ ನನ್ನ ಕನಸು ಕನಸಾಗೆ ಉಳ್ಕೊಂಡ್ಬಿಡ್ತು. ಇವಾಗ ನಿನ್ನ ಸಾಯಿಸಾಕ್ಬಿಡ್ತೀನಿ. ನಿಂಗೆ ನೆನಪಿದೆಯಾ, ಅವತ್ತು ನಿನ್ನ ಮಾರ್ಕೆಟಲ್ಲಿ ಫಾಲೋ ಆಗಿದ್ದು ನಾನೇ. ಒಂಟಿಯಾಗಿ ಸಿಕ್ಕಿದ್ದೆ, ನಿನ್ನಿಂದೇ ಫಾಲೋ ಆದೆ. ನಾನು ಅಂದ್ಕೊಂಡಿದ್ದು ಅಂದ್ಕೊಂಡಂಗೆ ಆಗಿದ್ರೆ ಅವತ್ತೇ ನಿನ್ನ ಸಾಯಿಸಾಕ್ಬಿಡ್ತಿದ್ದೆ. ಆ ವರುಣ್ ನಮ್ಮಿಬ್ರು ಮಧ್ಯೆ ಬಂದು ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿಬಿಟ್ಟ. ಅವನೊಬ್ಬನೇ ಅಲ್ವಾ ಅಂದ್ಕೊಂಡ್ರೆ ಅವನ ಹಿಂದೆ ಆ ಪೊಲೀಸನು ಬಂದಿದ್ದ. ಆ ಪೊಲೀಸನೇನು ಆ ವರುಣ್ ಹಿಡ್ಕೊಂಬಿಟ್ಟ. ಆದರೆ ನಿನ್ನ ಫಾಲೋ ಆಗಿದ್ದು ನಾನು. ಅವತ್ತು ಪಕ್ಕದಲ್ಲಿದ್ದರೂ ನೀನೇನು ಮಾಡೋಕ್ಕಾಗಲಿಲ್ಲ, ಆದರೆ ಇವಾಗ ಸಿಕ್ಕಿದೀಯಾ. ಇವಾಗ ನಿನಗೋಸ್ಕರ ಆ ಹುಡುಗಿ ಬರ್ತಾಳೆ ತಾನೆ, ಈ ಸರಿ ಮಾತ್ರ ಚಾನ್ಸ್ ಮಿಸ್ ಮಾಡ್ಕೊಳ್ಳೋದೇ ಇಲ್ಲ. ನನ್ನ ಹತ್ರ ಇದ್ದಿದ್ದ ಚಾನ್ಸಸ್ ಎಲ್ಲ ಮುಗ್ದೋಯ್ತು. ನನ್ನ ಪ್ರೀತಿ ಸೇರ್ಕೊಳ್ಳೋದಕ್ಕೆ ಕೊನೆ ಅವಕಾಶ ನೀನೇ. ಬೇಡ ಸಹಿಸ್ಬೇಡ ಪ್ಲೀಸ್. ಸರಿ ಚಿನ್ನ ಬಾಯ್, ಮತ್ತೆ ಭೇಟಿ ಆಗ. Thank you.
ಅಮ್ಮ ವರ್ಷ ಅವನು ಎಲ್ಲರನ್ನು ವರುಣ ಎಲ್ಲರನ್ನು ವರ್ಷ ವರ್ಷ ಜೋಸೆಫ್ನ ಎಲ್ಲಾನು ಸಹಿಸಿದ ಅವನೇ ವರ್ಷ ಪೊಲೀಸ್ ಅವರಿದ್ದಾರೆ ಏನು ಟೆನ್ಷನ್ ತಗೋಬೇಡ ಅವನೇ ವರ್ಷ ಇವಾಗ ವರುಣ ನನ್ನ ವರುಣ್ ಚೆನ್ನಾಗೇ ಇದ್ದಾನೆ ಅವನಿಗೇನು ಆಗಿಲ್ಲ ಸಹಿಸೋದಕ್ಕೆ ಅಂತ ನೋಡ್ತಿದ್ದಾನೆ ಅವನೇ ಅವನೇ ಎಲ್ಲಾನು ಸಹಿಸಿದ ಸಮಾಧಾನ ಮಾಡ್ತಾನೆ ಕೇವಲ ನಿನ್ನ ನೋಡೋಕ್ಕೋಸ್ಕರನೇ ಇಷ್ಟು ಜನ ಸಾಯಿಸಿದ್ದೀನಿ ಆದರೆ ನನ್ನ ಸಾವೇ ನಿನ್ನ ಕೊನೆ ನೋಟ ಅಂತ ಅನ್ಕೊಳ್ಲಿಲ್ಲ ಕನಿಷ್ಠ ನಿನ್ನ ಕೈಯಾರೆ ಆದರೂ ಸತ್ತೋಗ್ತಿದ್ದೀನಿ ಈ ಜನ್ಮಕ್ಕಿಷ್ಟು ಸಾಕು ಅಷ್ಟಕ್ಕೂ ಏನಾಯ್ತು ನಿನಗೆ ನೀನು ಇಲ್ಲಿಗೆ ಹೋಗಿದ್ದೆ ಯು ಎಸ್ ಹೋಗಿದ್ದೆ ನಿಮಗೆ ಕೊಟ್ಟಿರೋ ಡೀಟೇಲ್ಸ್ ಎಲ್ಲ ರಾಂಗ್ ಬೇಕು ಅಂತಾನೆ ನನ್ನ ಡೀಟೇಲ್ಸ್ ಎಲ್ಲ ರಾಂಗಾಗಿ ಕೊಟ್ಟೆ ನನ್ನ ಕೆರಿಯರೇ ಇಂಪಾರ್ಟೆಂಟ್ ಅನ್ನಿಸ್ತದೆ ಆದರೆ ಇಲ್ಲಿ ನಡೀತಾ ಇರೋದೆಲ್ಲ ನನಗೆ ಗೊತ್ತಾದ್ಮೇಲೆ ಇರೋದಕ್ಕಾಗಲಿಲ್ಲ ಅದಕ್ಕೆ ಯು ಎಸ್ಸಿಂದ ಬಂದ್ಬಿಟ್ಟೆ ಹೌದು ಆ ಪರ್ಸನ್ ಬಂದಿದ್ದಾಗ ನಾನು ಇರಲಿಲ್ವಾ ನನಗೆ ಯಾಕೆ ಹೇಳಲಿಲ್ಲ ಅವತ್ ನೀನು ಮೇಲೆ ಇದ್ದೆ ಇನ್ನೊಂದು ಸಲ ಕಾಲಿಟ್ರ ಮಗನ ಸಾಯಿಸ್ಬಿಡ್ತೀನಿ ಏನಾಯ್ತು ಅಲ್ಲಿ ವರ್ಷ ಏನದು ಗಲಾಟೆ
ಅನಾವಶ್ಯಕವಾಗಿ ಟೆನ್ಷನ್ ಕೊಡೋದು. ಜೋಸೆಫ್ ಬೇಡ ಅಂದಿದ್ದಕ್ಕೆ ನಾವ್ ಯಾರು ನಿನ್ ಹತ್ರ ಡಿಸ್ಕಸ್ ಮಾಡ್ಲಿಲ್ಲ. ಅವತ್ತು ಫಾರೆಸ್ಟ್ ಅಲ್ಲಿ ವರ್ಷನ್ ಫಾಲೋ ಆಗಿದ್ದೆ ಅವಳನ್ನ ಕಾಪಾಡ್ಕೊಳಕ್ಕೆ, ಆದ್ರೆ ನನ್ನೇ ಕಿಲ್ಲರ್ ಅನ್ಕೊಂಡ್ಬಿಟ್ಟವ್ರೆ. ಪೊಲೀಸ್ ಸ್ಟೇಷನ್ ಇಂದ ಏನಾದ್ರೂ ಮಾಡಿ ಆಚೆ ಬರ್ಬೇಕು ಅಂತ ನ್ಯಾನ್ಸಿನ ಸಾಯಿಸ್ಬಿಟ್ಟೆ, ಅವ್ರ ಬಾಡಿನ ತೋರಿಸ್ತೀನಿ ಅಂತ ಹೇಳಿ ಅವ್ರ ಕೈಯಿಂದ ನಾನು ತಪ್ಪಿಸ್ಕೊಂಬಿಟ್ಟೆ. ಮತ್ತೆ ಆ ಗೇಮ್ ವಿಚಾರ ಏನಾಯ್ತು? ಸಾರಿ ಸರ್, ಅಷ್ಟಕ್ಕೂ ಆ ಗೇಮ್ಗೂ ಈ ಕೇಸ್ಗೂ ಯಾವ ಸಂಬಂಧನೂ ಇಲ್ಲ ಸರ್. ನಾನು ಆ ಗೇಮ್ನ ಪೂರ್ತಿಯಾಗಿ ನಂಬಿಟ್ಟಿದ್ದೆ. ಡೀಪ್ ಇನ್ವೆಸ್ಟಿಗೇಷನ್ಲಿದ್ದೆ ನಾನು. ನಮ್ಮ ಹಳೆಯ ಸೈ ಹೇಳ್ತಾನೆ ಇದ್ರು ತಪ್ಪು ಟ್ರ್ಯಾಕಲ್ಲಿದೆಯಾ ಅಂತ. ಅಷ್ಟರಲ್ಲೂ ಸಂಬಂಧ ಇಲ್ದಿರೋದ್ರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿ ಮೇನ್ ಸಬ್ಜೆಕ್ಟ್ನ ಅರ್ಥ ಮಾಡ್ಕೊಳ್ಳದೆ ಹೋದೆ. ತುಂಬ ಸ್ಟ್ರಿಕ್ಟ್ ಆಫೀಸರ್, ನನ್ನ ಫಸ್ಟ್ ಕೇಸ್ಗೇನೆ ಸಸ್ಪೆನ್ಷನ್.